ನಮಸ್ಕಾರ. ನಾನು ಬಿ.ಎಸ್.ಸಿ. ಗೋಪಾಲಕೃಷ್ಣ ಅಂತ. ನಮ್ಮ ಮವ್ವಾರು ದೇವಸ್ಥಾನದಲ್ಲಿ ನಾಡದು 24ನೇ ತಾರೀಕಿನ 29ನೇ ತಾರೀಕಿನವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗುವುದಕ್ಕುಂಟು. ಹೀಗೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳಿದುಕೊಳ್ಳುವಂಥ ದೃಷ್ಟಿಯಿಂದ ಉತ್ಸಾಹಿ ಕಾರ್ಯಕರ್ತರು ಮತ್ತು ಕೆಲವರು ಸಂಸ್ಕೃತಿ ಪ್ರಿಯರು ಹಿರಿಯರನ್ನೆಲ್ಲ ಮಾತನಾಡಿಸಿ ಮಾಹಿತಿ ಸಂಗ್ರಹಿಸಿಕೊಳ್ಳಬೇಕು ಅಂತ ತಿಳಿದುಕೊಂಡಿದ್ದಾರೆ. ಆ ಪ್ರಕಾರವಾಗಿ ನಾವೀಗ ಹಿರಿಯರಾದ ಶ್ರೀ ಬೆಳ್ಳಿಗೆ ನಾರಾಯಣ ಮನಿಯಾನಿ ಅವರ ಸಮಕ್ಷ ಸೇರಿಕೊಂಡಿದ್ದೇವೆ. ಅವರು ಹಿರಿಯರು, ಯಕ್ಷಗಾನ ಅರ್ಥಧಾರಿಗಳಾಗಿ, ಒಳ್ಳೆಯ ವಿದ್ವಾಂಸರಾಗಿ, ಶಿಕ್ಷಣ ಪ್ರೇಮಿಗಳಾಗಿ, ಸಹಕಾರಿ ಕ್ಷೇತ್ರ ದುಡಿದವರಾಗಿ, ಕೃಷಿಕರಾಗಿ, ಎಲ್ಲಕ್ಕಿಂತಲೂ ವಿಶೇಷವಾಗಿ ದೇವಾಲಯ ಭೂತಸ್ಥಾನ ಇತ್ಯಾದಿ ಆರಾಧನಾಲಯಗಳ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಮಾಡಿದವರು, ಕುಂಬಳೆ ಸೇನೆಯ ಜನಜೀವನದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಚರಿತ್ರೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿದವರು. ಹಾಗೆ ಅವರನ್ನು ಭೇಟಿಯಾಗಿ ಅವರ ಕುರಿತಾಗಿ ದೇವಾಲಯದ ಬಗ್ಗೆ ಒಂದು ಸಂವಾದವನ್ನು ಏರ್ಪಡಿಸುವಂಥ ದೃಷ್ಟಿಯಿಂದ ನಾನೀಗ ಅವರ ಸಮಕ್ಷ ಸೇರಿದ್ದೇನೆ. ಗೆಳೆಯರಾದಂಥ ಅಖಿಲೇಶ್ ಇದ್ದಾರೆ, ಇನ್ನೊಬ್ಬರ ಗೆಳೆಯರ ಜೊತೆಯಲ್ಲಿ ಇದ್ದಾರೆ. ಹಾಗೆ ಅವರನ್ನು ಅಧಿಕೃತವಾಗಿ ಒಂದು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ. ನಿಮಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ಬಗೆಯಲ್ಲಿ ಹಿರಿಯರು ಪೂಜ್ಯರೂ ಆಗಿರುವಂಥ ಸನ್ಮಾನ್ಯ ಶ್ರೀ ಬೆಳ್ಳಿಗೆ ನಾರಾಯಣ ಮಣಿಯಾಗಿಗಳಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಆಧಾರಪೂರ್ವಕವಾದ ಸ್ವಾಗತವನ್ನು ಸರ್ ನಮಸ್ಕಾರ. ಕಾರ್ಯಕ್ರಮದ ಜೊತೆಯಲ್ಲಿ ಸೇರಿಕೊಳ್ಳಬೇಕು. ಮೌಲಾನ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದ ಬಗ್ಗೆ, ದೇವರ ಬಗ್ಗೆ, ಅಲ್ಲಿಯ ಭಕ್ತರ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ತಮಗೆ ಗೊತ್ತಿರುವಂಥ ವಿಚಾರಗಳೇನುಂಟೋ ಅದನ್ನು ತಮಗೆ ತಿಳಿಸಬೇಕು ಅಂತ ಬಹಳ ವಿನಯಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್, ಮೌವಾರು ಎನ್ನುವ ಹೆಸರು ಹೇಗೆ ಬಂದಿರುವುದು? ನೀವು ಮೌವಾ ಅಂತ ಹೇಳಿದಕ್ಕೆ ವಿದ್ವಾಂಸರೆಲ್ಲ ಮೊದಲೇ ಒಂದು ವ್ಯಾಖ್ಯಾನ ಮಾಡಿಕೊಂಡು ಒಂದು ಹೆಸರಿನ ಒಳಾರ್ಥವನ್ನು ಕೊಟ್ಟಿದ್ದಾರೆ. ಆರು ಮುಖಗಳುಳ್ಳ ದೇವರ ಬಗ್ಗೆ ಆ ಹೆಸರು ಬಂತು ಅಂತೇಳಿ ಅವನು ಇದನ್ನು ಹೇಳ್ತಾ ಇದ್ದಾರೆ, ಹೇಳಿದ್ರು. ಯಾಕಂದರೆ ಮೌ ಆರು ಅಂದರೆ ಆರು ಮುಖಗಳುಳ್ಳವ ಎಂಬ ಅರ್ಥದಲ್ಲಿ ಅದನ್ನು ಹಾಗೆ ಹೆಸರು ಬಂದದ್ದು ಅಂತೇಳಿ ಇಲ್ಲಿ ಹಿಂದೆ ಇದ್ದಂಥ ಒಳ್ಳೆ ಸಂಸ್ಕೃತ ಪಾಂಡಿತ್ಯ ಬಿದ್ದವರು ವಿದ್ವಾಂಸರು ವ್ಯಾಖ್ಯಾನ ಮಾಡಿದ್ದರು. ಹಾಗೆ ಸುಬ್ರಹ್ಮಣ್ಯನ ಹೆಸರಿನಲ್ಲಿ ಆ ಸ್ಥಳ ರಂಜಿಸ್ತಾ ಇದೆ ಅಂತೇಳಿ. ಸರ್, ಮುಖವಾರು ಮೌವಾರು ಅಂತಿರ್ಬೋದು. ಹೇಗೆ ಮುಖವಾರು ಮೌವಾರ? ಮುಖವಾರ ಅದೇ ಮೌವ ಅಂದರೆ ಮುಖ ಅಂದರೆ ಆರು ಮುಖಗಳು. ಮತ್ತು ಷಣ್ಮುಖ ಅಂತ ಮೊದಲೇ ಸುಬ್ರಹ್ಮಣ್ಯನಿಗೆ ಹೆಸರು ಉಂಟು. ಅಂದರೆ ಆರು ತಾಯಿ ಶಾನ್ ಮಾತ್ರ ಅಂದರು, ಇನ್ನೊಂದು ಹೆಸರು ಉಂಟು ಅವನಿಗೆ. ಆರು ತಾಯಿಯ ತಾಯಿಯಂದಿನ ಮೊಲೆಯನ್ನು ಕುಡಿದವನು ಎಂಬ ನೆಲೆಯಲ್ಲಿ ಅವನಿಗೆ ಆರು ಮುಖಗಳು ಉಂಟಾಯಿತು ಅಂತ ಪೌರಾಣಿಕವಾದಂಥ ಒಂದು ಕತೆ ಹೇಳ್ತಾರೆ. ಹಾಗೆ ಆ ರೀತಿಯಲ್ಲಿ ಆ ಸ್ಥಳಕ್ಕೆ ಒಂದು ಹೆಸರು ಬಂದಿದೆ ಅಂತ ಹಿಂದಿಯವರು ಹೇಳ್ತಾ ಇದ್ದರು. ಸರ್, ನಿಮಗೆ ಮೌವಾರು ದೇವಸ್ಥಾನಕ್ಕೂ ಸಂಬಂಧ ಏನಾದರೂ ಇದೆಯಾ? ಇದೆ. ಅಂದರೆ ಬಹಳ ಹಿಂದಿನ ಕಾಲದಲ್ಲಿ ಮೌವಾರು ಆ ಪ್ರದೇಶ, ಈಗ ಇರುವ ದೇವಸ್ಥಾನ ಇರುವ ಪ್ರದೇಶ, ದೊಡ್ಡ ಗಹ್ವರವಾದಂಥ ಕಾಡಾಗಿತ್ತು. ಆ ಕಾಡಿನಲ್ಲಿ ಯಾರು ಮನುಷ್ಯರ ಪ್ರವೇಶವೇ ಕಷ್ಟವಾಗಿತ್ತು. ಆಗ ನಮ್ಮ ಮನೆಯ ಹಿರಿಯರು, ಹಿಂದಿನವರು, ಸಾಮಾನ್ಯ ಹಳ್ಳಿಯಲ್ಲೆಲ್ಲ ಮುಡಿ ಭತ್ತದ ಮುಡಿಗಟ್ಟು ಅಥವಾ ಅಕ್ಕಿ ಮುಡಿಗಟ್ಟಲಿಗೆಲ್ಲ ನಾವು ಬಹಳ ಬಾಳಿಕೆ ಬರುವಂಥ ಒಂದು ನರಂದೆ ಬಳ್ಳಿ ಅಂತ ಹೇಳ್ತಾರೆ. ನರಂದೆ ಬಳ್ಳಿ, ನರಂದೆ ಬಳ್ಳಿ ಅಂತ ಹೇಳುವಂಥದ್ದನ್ನು ಹುರುಕಿಕೊಂಡು ಹೋದರು ಕಾಡಿನಲ್ಲಿ. ಅವರು ಅವರ ಒಟ್ಟಿಗೆ ಕೆಲಸದವರು ಇದ್ದರು ಬೇರೆ. ಇದು ಹುಡುಕ್ತಾ ಇರುವಾಗ ಅವರಿಗೆ ಅಲ್ಲಿ ಒಂದು ಕೊಳವು, ಆ ಕೊಳದಲ್ಲಿ ಒಂದು ಕಲ್ಲು, ಆ ಕಲ್ಲಿನ ಮೇಲೆ ಒಂದು ವಿಗ್ರಹವು ಕಂಡು ಅವರು ಕಾಣಿಸಿಕೊಂಡಿದ್ದಾರೆ. ಅವರು ಕಂಡುಕೊಂಡ ಕೂಡಲೇ ಅಲ್ಲಿ ಅದಕ್ಕೆ ದೇವರು, ದೇವರ ವಿಗ್ರಹ ಅಂತ ಹೇಳಿದ್ರು. ಅವರ ಭಾವನೆಯಿಂದ ಭಕ್ತಿ ಪ್ರಸರವಾಗಿ ಅವರೊಂದು ಚಪ್ರವನ್ನು ಹಾಕಿದ್ರು ಅಲ್ಲಿಗೆ, ಅಲ್ಲಿಗೆ ಇದ್ದಲ್ಲಿಗೆ ಒಂದು ಚಪ್ರ ಹಾಕಿ ನಮ್ಮ ಮನೆಯ ಪಕ್ಕದಲ್ಲಿದ್ದಂತಹ ಕೇದ್ಲಾಯರನ್ನು ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಾರೆ. ಸರ್, ಒಡಂಬಡೆ ಕೇದ್ಲಾಯರು ಅಂತ ಹೇಳ್ತಾರೆ ಶಿವಳ್ಳಿ ಬ್ರಾಹ್ಮಣ.
ಅವರು ಅವರ ಪೂಜೆ ಮಾಡ್ತಾ ಇದ್ದರು. ಹಾಗೆ ಆ ದೇವಸ್ಥಾನ ಪ್ರಥಮತಃ ನಮ್ಮ ಹಿರಿಯರಿಗೆ ದೇವರ ಹಿರಿಯರಿಗೆ ಸಿಕ್ಕಿತು ಎಂಬ ಕಾರಣದಿಂದ ಆ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ ನಾವು. ಈಗ ಕೂಡ ಷಷ್ಠಿ ದಿವಸ ಒಂದು ಮುಡಿ ಅಕ್ಕಿಯ ಸಮಾರಾಧನೆಯನ್ನು ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಪರಂಪರಾಗತವಾಗಿ ಬಂದಿದ್ದನ್ನು ಮಾಡ್ತಾ ಇದ್ದೇವೆ. ಸರ್, ನವ್ವಾರು ದೇವಸ್ಥಾನದ ವಿಶೇಷತೆಯ ಬಗ್ಗೆ ಏನಾದರೂ ನೀವು ಮಾಡ್ಬೋದು ಸರ್? ಬೇರೆ ವಿಶೇಷತೆ ಅಂತ ಹೇಳಿಕ್ಕಿಲ್ಲ. ಸುಬ್ರಹ್ಮಣ್ಯ ಅಂತ ಹೇಳುವುದು ನಮಗೆ ಊಹನಾತ್ಮಕವಾಗಿ ಸಿಕ್ಕಿದ್ದಲ್ಲ, ಬದಲಾಗಿ ಆ ಪ್ರೇರಣೆ ಆತ್ಮಕವಾಗಿ ಸಿಕ್ಕಿತ್ತು ಅಂತ ಹೇಳ್ಬೋದು. ಅಂದರೆ ಆ ವಿಗ್ರಹವನ್ನು ಕಾಣುವಾಗ ಅದು ಆವತ್ತಿನ ಬ್ರಾಹ್ಮಣೋತ್ತಮರೆಲ್ಲ ಸೇರಿಕೊಂಡು ಅದು ಸುಬ್ರಹ್ಮಣ್ಯ ಅಂತೇಳಿ ನಿಶ್ಚಯ ಮಾಡಿಕೊಂಡ್ರು. ಹಾಗೆ ಆ ರೀತಿಯಾಗಿ ಪ್ರತಿಷ್ಠೆಯಾಗಿತ್ತು. ಈಗ ಬಹಳ ಕಾಲದಿಂದ ಹಾಗೆ ನಡೀತಾ ಬರ್ತಾ ಇದೆ. ಆದರೆ ಆ ಕಾಲ ಯಾವುದು ಅಂತೇಳಿ ನಿಶ್ಚಿತವಾಗಿ ಹೇಳಲಿಕ್ಕೆ ನನಗೆ ಈಗ ಅಷ್ಟು ಗೊತ್ತಿಲ್ಲ. ಸರ್, ಇದು ಈಗ ನೀವು 82-83 ವರ್ಷದಲ್ಲಿ ಇದ್ದೀರಿ, 84 ಇದ್ದೀರಿ. ಸುಮಾರು ದೀರ್ಘವಾದಂತಹ ಕಾಲಘಟ್ಟದಿಂದ ನೀವು ದೇವಸ್ಥಾನದಲ್ಲಿ ಒಡನಾಟ ಮಾಡಿಕೊಂಡಿದ್ದೀರಿ, ಉದ್ಯೋಗ ನೋಡ್ತಾ ಇದ್ದೀರಿ. ನೀವು ನೋಡಿದಲ್ಲಿಂದ ಇವತ್ತಿನವರೆಗಿನ ಈ ಕಾಲಾವಧಿಯಲ್ಲಿ ದೇವಸ್ಥಾನ ಹೇಗೆ ಪ್ರಗತಿಯಾಗಿ ಬಂತು ಅಂತ ಹೇಳ್ಬೋದಾ? ಸಾಮಾನ್ಯ ಹೇಳ್ಬೋದು. ಅಂದರೆ ನನಗೆ ತಿಳುವಳಿಕೆ ಬರುವ ಕಾಲಕ್ಕೆ ಮಣ್ಣಿನ ಗೋಡೆಯ ಮುಳಿನ ಒಂದು ಗುಡಿಯಾಗಿತ್ತು. ಆಮೇಲೆ ಅದು ಅಲ್ಲಿ ಈಗ ಅದರ ವಸ್ತುವಾಳಿಯನ್ನು ನೋಡಿಕೊಳ್ಳಿದ್ರು ಅಂತ ಮೂವರು ಮನೆ ತಂದವರು ಕರಾರಸ್ಥ ಬ್ರಾಹ್ಮಣರು. ಅವರು ಅದನ್ನು ಬಹಳ ಅಭಿವೃದ್ಧಿಗೆ ತಂದಿದ್ದಾರೆ. ಈಗ ಹೊಸ ಈಗಿನ ಸ್ಥಿತಿಯಲ್ಲಿರುವಂಥ ದೇವಸ್ಥಾನ ಎಲ್ಲ ಅವರು ಅದನ್ನು ಅವರ ಮುತುವರ್ಜಿಯಲ್ಲಿ ಮಾಡಿ ನಿರ್ಮಿಸಿದ್ದಾಗಿತ್ತು. ಹಾಗೆ ತುಂಬ ಅದೇ ರೀತಿಯಾಗಿ ಅವರು ಆ ಪರಿಸರದಲ್ಲಿ ಕೂಡ ಎಲ್ಲ ಕೃಷಿಯಿಂದಲೂ ಕೂಡ ಬಹಳಷ್ಟು ಮುಂದುವರೆದಿದ್ದಾರೆ. ಒಂದು ಆಕೆಯ ಮನೆತನವಾಗಿ ಒಂದು ಧಾರ್ಮಿಕ ನೆಲೆಯಲ್ಲಿ ಜೀವನ ಸಾಗಿಸಿದವರೇ ಆಗಿದ್ದರು. ಸರ್, ನಮಗೆ ಸುಬ್ರಹ್ಮಣ್ಯ ದೇವರ ಒಟ್ಟು ಮಹಿಮಾತಿಶಯ ಏನು ಅನ್ನೋದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ದೇವರ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯವೇ? ದೇವರು ಮಹಿಮಾತಿಶಯ ಉಳ್ಳವನೇ. ಅದರಿಂದ ಅದನ್ನೆಲ್ಲ ಯಾರಿಗೂ ಹೇಳಿ ಮುಗಿಸಲಿಕ್ಕೂ ಅಥವಾ ಗೊತ್ತಿದೆ ಅಂತ ಹೇಳಲಿಕ್ಕೂ ಸಾಧ್ಯವೇ ಇಲ್ಲ. ದೇವರು ಅಂತ ಹೇಳಿದ್ರೆ ಈಗ ಸಾಮಾನ್ಯ ನಾವು ಹೇಳಿದ್ರೆ ದಿವ್ಯತೆ ಇತಿ ದೇವ ಪ್ರಕಾಶಿಸುತ್ತದೆ ಅಂತ ಹೇಳ್ಬೋದು. ಪ್ರಕಾಶಿಸುತ್ತದೆ ಎಂಬುದರಿಂದ ದೇವರು ಅಂತ ಹೇಳುದಿದ್ರೆ ಪ್ರಕಾಶ ಅಂದರೆ ಏನು ಅಂತ ಕೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿ ಪ್ರಕಾಶ ಇರುವುದು ಜ್ಞಾನಕ್ಕೆ. ನಾವು ಕಡೆ ಕಟ್ಟ ಕಡೆಗೆ ಜ್ಞಾನವೆಂಬಲ್ಲಿಗೆ ಮುಟ್ಬೇಕಾಗುತ್ತೆ. ಆ ಜ್ಞಾನ ಎಂಬುದು ಜ್ಞಾನವೇ ದೇವರು ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಈ ದೇವರು ಎಂಬುದರಿಂದ ಒಂದು ಪ್ರಕಾಶ ಅಂದರೆ ಜ್ಞಾನದ ಪ್ರಕಾಶ ನಮಗೆ ಸಿಗ್ತದೆ. ಆದ್ದರಿಂದಲೇ ನಮಗೆ ಭಕ್ತಿ ಬರ್ತದೆ. ಆಮೇಲೆ ಮನುಷ್ಯ ಯಾವಾಗಲೂ ಏನಾಗುತ್ತೆ ಅಂದರೆ ನಾನು ಏನು ಇಲ್ಲಿಂದ ಯಾಕೆ ಹೇಗೆ ಎಂಬುದನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ ಇರ್ತಾನೆ. ಈ ದಾರಿಯಲ್ಲಿ ಮುಂದುವರಿದಾಗ ಅವನಿಗೆ ಏನೋ ಒಂದು ಶಕ್ತಿ ಪ್ರಪಂಚದಲ್ಲಿ ಇದೆ, ಅದು ಮನುಷ್ಯಾತೀತವಾದ್ದು, ಅದು ಯಾರಿಂದಲೂ ನಿಯಂತ್ರಿಸಲು ಸಾಧ್ಯವಿಲ್ಲದ್ದು. ಹಾಗಾಗಿ ಅವನು ಅವನ ಕಷ್ಟಕಾಲದಲ್ಲಿ ಅವನಿಗೆ ಸುಗಡವಾದಾಗ ದುಮಾನವಾದಾಗ ಎಲ್ಲ ಅವನು ಆ ಶಕ್ತಿಗೆ ಶರಣಾಗುವುದು ಸ್ವಾಭಾವಿಕವಾದಂಥ ಮನುಷ್ಯ ಗುಣ. ಹಾಗಾಗಿ ಅಂತ ಆಗಿರುವಾಗ ನಮಗೆ ವಿವಿಧ ಪ್ರಕಾರಗಳಲ್ಲಿ ನಾವು ದೇವರನ್ನು ಚಿತ್ರಿಸಿಕೊಂಡದ್ದು ಹಿಂದಿನಿಂದಲೂ ಒಂದಂಥ ಒಂದು ಕ್ರಮ ಅದು. ಆ ರೀತಿಯಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳುವಂಥ ಒಬ್ಬರು ದೇವರು ನಮಗೆ ಸಿಕ್ಕಿದ್ದಾರಂತ ಹೇಳ್ಬೋದು. ಶಕ್ತಿಯ ಸಂಕೇತವಾಗಿ ನಾವು ಅವನನ್ನು ಆರಾಧಿಸುವ ಒಂದು ಕ್ರಮ. ಮತ್ತೊಂದು ವಿಚಾರವನ್ನು ಹೇಳುದಿದ್ರೆ ಶಿವಪಾರ್ವತಿಯರ ಪ್ರಥಮ ಪುತ್ರ ಅಂತ ಹೇಳ್ಬೋದು. ಶಿವಪಾರ್ವತಿಯರ ಪ್ರಥಮ ಪುತ್ರ, ಆದರೆ ಪಾರ್ವತಿಗೆ ಮೊದಲೇ ಒಬ್ಬ ಮಗ ಇದ್ದಾನೆ ಗಣಪತಿ. ಅದು ಅವಳ ಸ್ವಯಂ ಶರೀರದಿಂದ ಉದ್ಭವಿಸಿದ್ದು ಅಂತ ಹೇಳ್ಬೋದು. ಅದು ಜ್ಞಾನದ ಸಂಕೇತ. ಗಣಪತಿ ಮೂಲತಃ ಜ್ಞಾನ ಸ್ವರೂಪ.
ಯಾಕೆ ಇರುತ್ತಂತಂದರೆ ಸತೀ ವಿರಹದಿಂದ ಬಹುಕಾಲ ಪರಿತಪ್ತಗೊಂಡಂಥ ಶಿವ ದರ್ಶನಾಭಿಮುಖನಾಗಿ ಕುಳಿತಂದು ತಪಸ್ಸು ಮಾಡಿದ. ಎಲ್ಲದರಲ್ಲೂ ವೈರಾಗ್ಯ ಬಂದಿತ್ತು ಅವನು. ಹಾಗಿದ್ದು ವೈರಾಗ್ಯ ಸ್ಥಿತಿಯಲ್ಲಿ ಕುಳಿತುಕೊಂಡಂಥ ಕಾಲಕ್ಕೆ ಅವನಿಗೆ ಕಡೆಗೆ ಜ್ಞಾನೋದಯವಾಯಿತು. ಜ್ಞಾನ ಕಂಡದ್ದು ಒಂದು ಮಗುವಿನ ರೂಪದಲ್ಲಿ. ವೈರಾಗ್ಯ ಬರಲಿಕ್ಕೆ ಕಾರಣ ಸತಿ ವಿಯೋಗ ಅಂತ ಹೇಳಿದಲ್ಲ, ಸತಿ ವಿಯೋಗ ಹೇಳ್ತಾನೆ. ಆ ವೈರಾಗ್ಯಕ್ಕೆ ಕಾರಣ ಸತಿ ವಿಯೋಗ. ಆಗ ಅವನಿಗೆ ವೈರಾಗ್ಯದಿಂದ ಜ್ಞಾನೋದಯ ಆದ್ಯ ಏನು ಅಂತ ಹೇಳಿದ್ರೆ ಒಂದು ಮಗುವಿನ ರೂಪದಲ್ಲಿ ಕಂಡದ್ದು. ಕಾಣುವಾಗಲೇ ಅವನಿಗೊಂದು ಆಸೆಯ ಆಗಿತ್ತಂತೆ, ಈ ಮಗು ನನಗೆ ಮಗುವಾಗಿ ಹುಟ್ಟಿದ್ದಾರೆ, ಲಾಲಿಸ್ಬೋದಿತ್ತು ಅಂತ ತೋರಿತು. ಯಾಕಂದರೆ ಮಕ್ಕಳನ್ನು ಕಂಡಾಗ ಲಾಲನೆ ಮಾಡುವಂಥ ಯಾವ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗ್ತದೋ ಅದು ನಿಜವಾಗಿ ಒಂದು ವಿಚಿತ್ರವಾದ ಅನುಭವ ವರ್ಣಿಸಲು ಅಸಾಧ್ಯವಾದ್ದು. ಹಾಗೆ ಅವನಿಗೆ ತೋರಿತ್ತಂತೆ. ಕಡೆಗೆ ಅವನಿಗೆ ಮಗುವಾಗಿ ಆ ಕಂಡು ಸಿಕ್ಕು ಸಿಕ್ಕಿದೆ. ಯಾಕೆಂದರೆ ಬಲವತ್ತವಾದಂತಹ ಅವನ ಅಭಿಲಾಷೆ ನಿಜವಾಗಿ ಈಡೇರಿಸಲ್ಪಟ್ಟಿದೆ. ಹಾಗೆ ದೇವರು ಎಂಬಲ್ಲಿ ನಮಗೆ ಏನಾದರೂ ಬಲವತ್ತರವಾದಂಥ ಆಸೆ ಇದ್ದರೆ ಆ ನೆನೆಸಿಕೊಂಡರೆ ಅದನ್ನು ಎಂಥದ್ದು ಏಕಾಗ್ರತೆಯಿಂದ ನಾವು ಅದನ್ನೇ ನೆನೆಸ್ತಾ ಇದ್ದರೆ ನಾವು ಅದಾಗಿ ಅದನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಭಕ್ತಿ ಅಂತಲೂ ಹೇಳಬಹುದು. ಸರಿ, ದೇವಾಲಯದಲ್ಲಿ ಇರುವ ಜಾಗದಲ್ಲಿ ಏನಾದರೂ ದೈವಿಕ ಅಂಶದ ಗುರುಗಳ ಕಂಡದ್ದು ಅಂತ ಗುರುಗಳು ಅಂತ ಹೇಳಿದ್ರೆ ಒಂದು ಆ ಅದು ದೇವಾಲಯ ಈಗ ಇರುವಂಥ ದೇವಾಲಯದ ಮೇಲಿನ ಭಾಗದಲ್ಲಿ ರಾಜಮಾರ್ಗ ಎಲ್ಲ ಉಂಟು. ಅಲ್ಲೇ ಪಕ್ಕದಲ್ಲೆಲ್ಲ ಆ ಗುಡ್ಡೆಯೆಲ್ಲ ಬಿದ್ದಂಥ ಮಳೆ ನೀರೆಲ್ಲ ಸೇರಿಕೊಂಡು ಒಂದು ಕಡೆಗೆ ಬರ್ತದೆ. ಬಂದು ಅಲ್ಲಿ ಒಂದು ಸಣ್ಣ ಒಂದು ಹೊಂಡಕ್ಕೆ ಬೀಳುವುದು ಕಾಣುತ್ತದೆ. ಆ ಬೀಳುವ ಹೊಂಡಕ್ಕೆ ಬಿದ್ದ ನೀರು ಮತ್ತೆ ಎಲ್ಲಿಗೆ ಹೋಗುತ್ತೆ ಎಲ್ಲಿ ಕಾಣುವುದಿಲ್ಲ. ಯಾಕಂದರೆ ಭಾಳ ಕಷ್ಟಪೂರಿತವಾದಂಥ ನೀರು ಎಲ್ಲಿ ಮತ್ತೆ ಪುನಃ ಮೇಲೆ ಬರುವುದು ಕಾಣುವುದಿಲ್ಲ. ಅದು ಎಲ್ಲಿ ಹಿಂಗೆ ಹೋಗ್ತದೆ ಗೊತ್ತಿಲ್ಲ. ಅಂತೂ ಆ ನೀರೆಲ್ಲ ಅಲ್ಲಿಗೆ ಬೀಳ್ತದೆ. ಅಲ್ಲಿ ಒಂದು ಒಂದು ಸುರಂಗದ ಹಾಗಿರೋ ಒಂದು ಹೊಂಡ ಉಂಟು. ಹೊಂಡ ಸೊರಗಿದಾಗ ಅದು ಇದು ಅದರ ಒಳಗೆ ಯಾರು ಹಿಡಿದು ನೋಡಿಲ್ಲ ಈಶ್ವರಗೆ. ಅದಕ್ಕಿಂತ ಮೇಲೆ ಸಾಮಾನ್ಯ ಒಂದು 100 ಮೀಟರು ಮುಂದೆ ಪಶ್ಚಿಮ ಭಾಗಕ್ಕೆ ಮೊದಲು ದೇವಸ್ಥಾನ ಇತ್ತು ಅಂತ ಹೇಳಿ ಕೇಳಿದ್ದೇನೆ. ಅಲ್ಲಿ ಮೇಲೆ ಆ ದೇವಸ್ಥಾನ ಗೌರಿ ದೇವಸ್ಥಾನ ಆಗಿತ್ತಂತೆ. ಅಲ್ಲಿ ಗೌರಿ ಅಂದರೆ ಶಿವನ ಸಂಸಾರವೇ ಅಲ್ಲಿ ಇತ್ತು ಅಂದರೆ ಈಗಿನ ಗೌರಿ ಅಂತಿರೋ ಜಾಗ ಇರ್ಬೋದು. ಅದಕ್ಕೆ ಈಗ ಗೌರಿ ಅಡ್ಡ ಅಂದರೆ ಸಾಮಾನ್ಯ ಒಂದು ಹೆಸರು ಉಂಟು. ನಾನು ನಮ್ಮ ಮನೆ ಹಿರಿಯರಲ್ಲದೆ ಊರಿನಲ್ಲಿದ್ದಂಥ ಬೇರೆ ಕೆಲವು ಜನ ಹಿರಿಯರು ಕೂಡ ಅದನ್ನು ನನ್ನ ಹತ್ರ ಹೇಳಿದಂಥ ವಿಷಯವನ್ನು ಈಗ ಜ್ಞಾಪಿಸಿಕೊಳ್ತಾ ಇದ್ದಾರೆ. ಹಾಂ, ಕೂಡ ಹೇಳಿದ್ದಾರೆ. ಈಗ ಅಲ್ಲಿ ಗೌರಿ ಅಡ್ಕ ಅಂತ ಹೆಸರಿತ್ತು ಅಂತೇಳಿ ಕನ್ನಡ ಮಾತಾಡುವ ಜನ ಮನೆ ಮಾತಾಗಿದ್ದ ಜನರು ನಂತರ ಹೇಳಿದ್ದಾರೆ. ಆಮೇಲೆ ಆ ದೇವಸ್ಥಾನ ಬಹಳ ಜೀರ್ಣಾವಸ್ಥೆಯಲ್ಲಿ ಇತ್ತು. ಅದರ ಪೂರ್ವ ಎಲ್ಲ ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟು. ಅಲ್ಲಿಂದ ಆ ದೇವರು ಹೀಗೆ ಇಲ್ಲಿಗೆ ಬಂದದ್ದು ಅಂತ ಹೇಳುವಂಥ ಇತಿಹಾಸವನ್ನು ಕಲ್ಪಿಸಿಕೊಂಡಿದ್ದಾರೆ. ಸರಿ, ಇದು ನಮ್ಮ ದೇವಾಲಯದ ಪಕ್ಕದಲ್ಲಿ ನೀರಿನ ಜರಿ ಉಂಟು ಅಂತ ನಮಗೆಲ್ಲ ಗೊತ್ತುಂಟು. ಸಾಮಾನ್ಯ ದುರ್ಗೆಗೂ ನೀರಿಗೂ ಒಳ್ಳೆಯ ಸಂಬಂಧ, ಈ ದೇವಸ್ಥಾನಕ್ಕೂ ಜಲದುರ್ಗೆಗೆ ಒಂದು ಸಂಬಂಧ ಇರಬಹುದು. ನೀರಿನ ಅಧಿಪತಿ ಅಧಿದೇವತೆ ಅಂತೇಳಿ ಸಾಮಾನ್ಯ ಹೇಳುವ ಕ್ರಮ ಉಂಟು. ಆ ಒಂದು ಮತ್ತೆ ಜಲದುರ್ಗೆ ಎಂಬುದು ನೀರಿನಲ್ಲೇ ವಾಸ ಮಾಡುವ ಕಾರಣವೂ ಜಲದುರ್ಗೆ ಎಂಬ ಕ್ರಮ ಹೇಳುತ್ತಾರೆ. ಅಂತೂ ಅಲ್ಲಿ ಜಲದುರ್ಗೆಯ ಒಂದು ಸಾನ್ನಿಧ್ಯ ಉಂಟು ಅಂತ ಹೇಳಿ ಆಮೇಲೆ ನಾವು ಶಾಸ್ತ್ರೀಯ ರೀತಿಯ ತಿಳ್ಕೊಂಡಿದ್ದೇವೆ. ಅದಕ್ಕೆ ಅಲ್ಲಿ ಈಗ ಪೂಜೆ ನಡೀತಾ ಇದೆ, ಬಿಂಬ ಪೂಜೆ. ಜಲದುರ್ಗೆ ಅಂದರೆ ಪ್ರತ್ಯೇಕ ದೇವಸ್ಥಾನ ಅಂತ ಹೇಳಿಲ್ಲ, ಆದರೆ ಒಂದು ಕಟ್ಟೆ ಕಟ್ಟಿಕೊಂಡು ಪೀಠದಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಉಂಟು. ಆಮೇಲೆ ಶಾಸ್ತ್ರ, ಆಮೇಲೆ ಮತ್ತೊಂದು ಗಣಪತಿಯ ಸಂಕಲ್ಪವು ಉಂಟು. ಹೀಗೆ ಸುಬ್ರಹ್ಮಣ್ಯ, ಗಣಪತಿ, ಸಂಕಲ್ಪ, ಜಲದುರ್ಗೆ ಮತ್ತು ಶಾಸ್ತ್ರ. ಸರ್, ಮತ್ತೆ ಭೂತಗಳು ಬರ್ತಿವೆ ಸರ್ ಅಲ್ಲಿ? ಭೂತಗಳಾಯಿತು ಅಲ್ಲಿ ಪಕ್ಕದಲ್ಲಿ ಇಲ್ಲ, ಅಲ್ಲಿ ಸ್ವಲ್ಪ ಪರಿಸ ದೂರದಲ್ಲಿ. ಸಾಮಾನ್ಯ ಸಾಮಾನ್ಯ ಈಗಿನ ಲೆಕ್ಕ ಹೇಳುದಿದ್ರೆ ಒಂದು 1 ಕಿಲೋಮೀಟರ್ ಕೆಳಗಾಗಿದೆ. ಭೂತ ಗೋಲಲ್ಲ, ಅಲ್ಲಿ ಗೋಲಲ್ಲ ನಡೀತಾ ಉಂಟದೆಲ್ಲ. ಯಾಕಂದ್ರೆ ಆ ಸ್ಥಳವು ಕೂಡ ಈಗ ಮೊಬೈಲ್ನವರ ಕೈವಶಕ್ಕೆ ಬಂದಿದೆ. ಮೊದಲಲ್ಲಿ ಅವರದ್ದೆಲ್ಲ ಆಯಿತು, ಈಗ ಅವರ ಕೈವಶಕ್ಕೆ ಬಂದಿದೆ. ಸರಿ, ಈಗ ನಮ್ಮ ದೇವಸ್ಥಾನ ಬ್ರಹ್ಮಾನುಶೋತ್ಸವದ ಘೋಷಣೆಯಲ್ಲಿ ಉಂಟು. ಈ ಸಂದರ್ಭದಲ್ಲಿ
ನೀವು ದೇವಸ್ಥಾನಕ್ಕೋಸ್ಕರ ಚೆನ್ನಾಗಿ ಶ್ರಮಿಸಿದಂತಹ ಕೆಲವಾರು ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಬಹುದಾ? ಪ್ರಥಮತಃ ನಾವು ಹೆಸರು ಹೇಳುದಿದ್ರೆ ಮೂವರು ನಾರಾಯಣ ಭಟ್ರು ಅಂತ ಹೇಳಿದ್ದಾರೆ, ಹಳೆಯ ನಾರಾಯಣ ಭಟ್ರು ಅಂತ ಅಂದರೆ ಹಿಂದಿನ ತಲೆಮಾರು ಈಗಿನ ಅವರಿಲ್ಲ. ನಾರಾಯಣ ಭಟ್ರು ಎಂಬವರು ಅಲ್ಲಿ ಬರಬೇಕು. ಈಗಿನ ನಾರಾಯಣ ಭಟ್ರಿಗೆ ಸಂಬಂಧ ಈಗಿನ ನಾರಾಯಣ ಭಟ್ರ ಅಜ್ಜ ಅಜ್ಜ ಅವರೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಅಲ್ಲಿ ನಡ್ಕೊಂಡು ಅವರ ದೇವಸ್ಥಾನವನ್ನು ಬಹಳಷ್ಟು ಅಭಿವೃದ್ಧಿಗೊಳಿಸಿ ಬಹಳ ಮೇಧಾವಿತ್ತವರಿಂದ ನಾನು ಪ್ರಥಮತಃ ನೇರವಾಗಿ ಕಂಡದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ಆಮೇಲೆ ಅವರ ಚರ್ಯೆಯೂ ಅದೇ ಥರ ಇತ್ತು. ಯಾವಾಗಲೂ ಬಹಳ ಧಾರ್ಮಿಕ ವ್ಯಕ್ತಿ ಅಂತ ಹೇಳಿದರೆ ಅವರ ಮನೆಗೆ ಯಾರೇ ಹೋಗಲಿ ನಿನಗೆ ಮೊದಲವರು ಕಂಡುಕೊಳ್ಳಿ ಕೇಳಿದ್ವಿ ಬಾ 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 ಅಂತೇಳಿ ಕಲಿತು ಕಾಫಿ ಕುಡಿದು ಆಮೇಲೆ ಇದ್ದವಾಗ ಊಟಕ್ಕೆ ಊಟ ಸಮಯ ಆದರೆ ಊಟ ಮಾಡಿದ್ವಿ. ಆಮೇಲೆ ಏನು ಬಂದೆ ಅಂತ ಕೇಳ್ತಾ ಇದ್ರು. ಅವು ಕಾಫಿ ಅಥವಾ ಊಟ ಮಾಡಿದ್ರೆ ಅವರಲ್ಲಿ ಮಾತಾಡೋರಿಗಿಲ್ಲ. ಆ ಥರದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತೇಳಿದ್ರೆ ಅವರು ಸಾಮಾನ್ಯವಾಗಿ ಬೆಳ್ತಿಗೆ ಅಕ್ಕಿ ಅನ್ನ ಮತ್ತು ಒಂದು ದುಡ್ಡು ಬೆಲ್ಲ ಬೇರೆ ಯಾವುದೇ ಪದಾರ್ಥ ಮಾಡೋದು ಸ್ವೀಕರಿಸಲಿಲ್ಲ. ಹಾಗೆ ಜೀವಿಸ್ತಾ ಇದ್ದರು. ಅದು ಹೇಗೆ ಅವರು ಹಾಗೆ ಜೀವಿಸ್ತಿರೋದು ಗೊತ್ತಿಲ್ಲ. ಅದು ಅವರಿಗೆ ಭಾಳ ಪ್ರಿಯವಾಗಿತ್ತು. ಬೆಲ್ಲ ಊಟ ಮಾಡುವಂಥ ಪದ್ಧತಿ ಮತ್ತು ಅಷ್ಟು ಸಾಮಾನ್ಯ ಒಂದು ವೈರಾಗ್ಯ ಅಲ್ಲ ಅದು. ಹಾಗೆಂತೇಳಿ ವೈರಾಗ್ಯದ ರೀತಿಯಲ್ಲೇ ಇದ್ದರು. ವ್ಯವಹಾರ ಎಲ್ಲ ನೋಡಿಕೊಳ್ತಾ ಇದ್ರು. ವ್ಯವಹಾರದಲ್ಲಿ ಕೂಡ ಬಹಳ ಕೃಷಿ ವಿಸ್ತಾರವಾಯಿತು. ಬಹಳ ಒಂದು ಆದ್ಯ ಮನೆತನವಾಗಿ ಆ ಮನೆಯನ್ನು ಬೆಳಗುವುದಕ್ಕೆ ಅವರಿಗೆ ಸಾಧ್ಯವಾಗಿತ್ತು. ಆ ನಂತರ ಈಗಿನವರು ಅವರ ಮಕ್ಕಳೆಲ್ಲ ಮತ್ತು ವಿದ್ಯಾವಂತರಾಗಿ ಈಗೆಲ್ಲ ಪಡೆದುಪಾಡಿ ಶಾಲೆಯನ್ನೆಲ್ಲ ಅಭಿವೃದ್ಧಿಪಡಿಸಿದಲ್ಲಿ ಬಹಳ ಪ್ರತಿಭಟನೆಯರಾಗಿದ್ದಾರೆ. ಮುಖ್ಯೋಪಾಧ್ಯಾಯರಾಗಿ ಇಬ್ಬರು ಮಕ್ಕಳು ಅಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಸ್ವತಃ ಒಂದು ಶಾಲೆಯನ್ನು ಕೂಡ ನಡೆಸಿಕೊಂಡಿದ್ದರು. ಆ ಶಾಲೆಗೂ ನಮಗೂ ಒಂದು ಪೂರ್ವ ಬಂತ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದ ಒಂದು ಶಾಲೆ ಕಡೆಗೆ ಅದು ನಿಲ್ಲಿಸಲ್ಪಟ್ಟಾಗ ನಿಲ್ಲಿಸುವುದು ಸರಿಯಲ್ಲ, ಒಂದು ವಿದ್ಯಾಸಂಸ್ಥೆಯಾಗಿ ನೀವು ಶುರು ಮಾಡಿದ್ದು ಅಂತ ನಿಲ್ಲಿಸುವುದು ಬೇಡ ಅಂತ ಹೇಳ್ಕೊಂಡು ಬೇರೆಯವರು ಅದನ್ನು ಅಲ್ಲಿ ನಾರಾಯಣಭಟ್ರಲ್ಲಿ ವಿದ್ಯಾಭ್ಯಾಸದ ಮೇರೆಗೆ ಅವರು ಕೇವಲ ವಾರದಲ್ಲಿ ಒಂದು ಮೊಳಿ ಚಾವಡಿಯ ಶಾಲೆಯನ್ನು ಕಟ್ಟಿಸಿಕೊಟ್ರು. ಆಮೇಲೆ ಅದು ಬೆಳೀತಾ ಮತ್ತೆ ಈಗ ಮೊಬೈಲ್ನಲ್ಲಿ ಯು ಪಿ ಶಾಲೆಯಾಗಿ ಅದಕ್ಕೂ ಕಾರಣೀಭೂತರು ಅದೇ ನಾರಾಯಣಭಟ್ರು. ಹಾಗೆ ಒಂದು ವಿದ್ಯಾಸಂಸ್ಥೆ, ಒಂದು ವಿದ್ಯಾದೇಗುಲ ಹಾಗೂ ದೇವರ ದೇಗುಲ ಎರಡನ್ನೂ ಅವರು ಬಹಳ ಚೆನ್ನಾಗಿ ನಡೆಸಿಕೊಂಡು ಅಂತ ಹೇಳೋದಕ್ಕೆ ಸದಾ ಸ್ಮರಿಸಬೇಕಾದ ವ್ಯಕ್ತಿಯಾಗಿದ್ದಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಬೇರೆ ಯಾರು ಬೇರೆ ಯಾರು ಸ್ಮರಣೆ ಬೇರೆ ವಿಶೇಷ ಸ್ಮರಣೆ ಮಾಡಲಿಕ್ಕೆ ಅಂತ ನಮಗೆ ಕಾಣಲಿಲ್ಲ. ಸರಿ, ಈಗ ಎಲ್ಲರೂ ಕೂಡ ಬ್ರಹ್ಮಗಳ ಉತ್ಸವದ ಸಂದರ್ಭದಲ್ಲಿ ಸ್ವಾಮೀಜಿಗಳು ಬರ್ತಾರೆ ಎನ್ನುವಂತಹ ಸಂಭ್ರಮದಲ್ಲಿದ್ದಾರೆ. ಆ ವಿಚಾರವಾಗಿ ನಿಮ್ಮ ಸಂತೋಷವನ್ನು ಹೇಗೆ ಹಂಚಿಕೊಳ್ತೀರಿ? ಸ್ವಾಮೀಜಿಯವರು ಬರಬೇಕಾದವರು, ಯಾಕಂದರೆ ಆ ಸ್ವಾಮೀಜಿಯವರಿಗೆ ಇಲ್ಲಿ ಸ್ವಾಮೀಜಿಯವರು ತುಂಬ ಇದ್ದಾರೆ ನಮ್ಮ ಊರಿನಲ್ಲಿ. ಆ ಥರ ಅಲ್ಲ, ಇದೊಂದು ಪರಂಪರಾನುಗತವಾಗಿ ಬಂದಂಥ ಒಂದು ಪ್ರತ್ಯೇಕವಾದಂಥ ಮಠ ನಮ್ಮ ಊರಿನಲ್ಲಿ ಇದೆ. ಅದಕ್ಕೆ ಪರಂಪರೆ ಏನಂತ ಕೇಳಿದರೆ ಬಹುಶಃ ಶಂಕರಾಚಾರ್ಯರು ಆಚಾರ್ಯರಲ್ಲಿ ಅಗ್ರಗಣ್ಯರಾಗಿರುವಂಥ ಜಗದ್ಗುರು ಆಗಿದ್ದಂತಹ ಸಣ್ಣ ಪ್ರಾಯದ ಬರೇ 32 ವರ್ಷಗಳಲ್ಲೇ ಜೀವಿ ಹೋದಂಥ ಸ್ವಾಮೀಜಿ ಅಂದರೆ ಶಂಕರಾಚಾರ್ಯ. ಆ ಶಂಕರಾಚಾರ್ಯ ಪರಂಪರೆಯಲ್ಲಿ 4 ಜನ ಪಟ್ಟದ ಶಿಷ್ಯಂದಿರ್ತೀವಿ. ಅಲ್ಲಿ ತೋಟಕಾಚಾರ್ಯ ಪರಂಪರಾನುಗತವಾಗಿ ಬಂದಂಥ ಒಂದು ಮಠ ನಮ್ಮ ಊರಿನಲ್ಲಿಯೂ ನಮಗೆಯೂ ಇದೆ ಎಂಬುದು ನಮಗೆ ಹೆಮ್ಮೆಯ ವಿಚಾರ, ಭಾಗ್ಯದ ವಿಚಾರ. ಯಾಕೆಂದರೆ ಒಂದು ವೇಳೆ ಶಂಕರಾಚಾರ್ಯರು ಹುಟ್ಟದೇ ಇರುತ್ತಿದ್ದರೆ ಹಿಂದೂ ಧರ್ಮವೆಂಬುದು ಅಥವಾ ಸನಾತನ ಧರ್ಮವೆಂಬುದು ಮತವೆಂಬುದು ಏನೇ ಆಗಲಿ ಏನಾದರೂ ಕೂಡ ಅದು ಇಲ್ಲದೇ ಆಗಲೂ ಅವರು ಅದನ್ನು ಬಹಳಷ್ಟು ಊರ್ಜಿತಗೊಳಿಸಿದ್ದಾರೆ. ಸಕಲ ಶಾಸ್ತ್ರಗಳಿಗೆ ಕೂಡ ಆಧಾರವನ್ನು ವೇದಗಳಿಗೆ ಭಾಷ್ಯವನ್ನೆಲ್ಲ ಬರೆದು ನಮಗೆ ಕೊಟ್ಟು ಅದರಷ್ಟು ಮಾತ್ರವಲ್ಲ, ಇವತ್ತು ಆ ಸೇತು ಹಿಮಾಚಲದವರೆಗೆ ಹೇಳುತ್ತಿದ್ದೇ ಭಾರತದಾದ್ಯಂತ ನಮ್ಮದು ಧರ್ಮ ಪ್ರಚಾರ ಮಾಡಿದಂಥ ಏಕೈಕ ವ್ಯಕ್ತಿಯವರು ಅಂತ ಅವರನ್ನು ಹೇಳಬೇಕಾಗುತ್ತೆ.
ಅಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟು ವಿದ್ಯುತ್ ಎಲ್ಲಿಂದ ಬಂತಂತ ಕೇಳಿದ್ರೆ ಸಾಮಾನ್ಯ ಮನುಷ್ಯರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವತಾರ ಪುರುಷನೇ ಆಗಿರಬೇಕು, ಇಲ್ಲದಿದ್ದರೆ ಹಾಗೆ ಅವನಿಗೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಹುಟ್ಟಿಕೊಂಡ ವಿಚಾರ. ಇದರಲ್ಲಿ ವಿಶೇಷತೆ ಏನಂತ ಕೇಳಿದರೆ, ನಮ್ಮ ಧರ್ಮದ ಮೂಲ ತತ್ವ ಹೆಚ್ಚಾಗಿದೆ. ಈಗ ಜಗತ್ತಿನಲ್ಲಿ ಅಂಗೀಕರಿಸಲ್ಪಟ್ಟಂಥ ಒಂದು ಗ್ರಂಥವಾಗಿ ಭಗವದ್ಗೀತೆಯನ್ನು ನಾವು ಹೇಳದಿದ್ದರೆ ಅದರ ಪ್ರಥಮ ಭಾಷ್ಯವೇ ಶಂಕರಾಚಾರ್ಯರಿಂದ ಬರೆಯಲ್ಪಟ್ಟು, ಅಲ್ಲದಿದ್ದರೆ ಆ ಭಗವದ್ಗೀತೆಗೆ ಇಷ್ಟು ಮಹತ್ವ ಬರ್ತಿರಲಿಲ್ಲ. ಯಾಕಂದರೆ ಯಾರಿಗೂ ಏನೂ ಅರ್ಥವಾಗ್ತಿರಲಿಲ್ಲ. ಅದರಲ್ಲಿದ್ದಂಥ ವಿಷಯ ಪ್ರತಿದಿನ ಭೂತಾಗಲೇ ಎಲ್ಲೂ ನವನವೀನವಾಗಿ ಪ್ರತ್ಯೇಕವಾಗಿ ಮತ್ತಷ್ಟು ನವೀನತೆಯನ್ನು ಪಡೀತು ಅಂತೇಳಿ ಆದರೆ ಬಲ್ಲವರ ಮಾತು ನವನವೋನ್ಮೇಷಶಾಲಿನಿ ಪ್ರತಿಭಾ ಅಂತ ಹೇಳಿದ್ದಾರೆ. ಹಾಗೆ ಭಗವದ್ಗೀತೆ ಪ್ರತಿ ಸಲ ಓದುವಾಗ ಕೂಡ ಒಂದೊಂದು ಹೊಸ ಹೊಸ ಉನ್ಮೇಷಶಾಲಿನಿಯಾದಂಥ ಪ್ರತಿಭೆ ನಮಗೆ ಹೊಳೆಯುತ್ತಾ ಇರ್ತದೆ. ಹಾಗೆ ಹೊಳಿಬೇಕಾದ್ರೆ ಅದೆಷ್ಟು ಅರ್ಥಗರ್ಭಿತವಾಗಿರಬೇಕು ಎಂಬುದು ಶಂಕರಾಚಾರ್ಯರಿಂದ ಮತ್ತೊಮ್ಮೆ ನಮಗೆ ತಿಳಿಯಲ್ಪಟ್ಟದ್ದು. ಹಾಗಾಗಿ ಶಂಕರಾಚಾರ್ಯರು ಎಂಬುವರು ಒಬ್ಬರು ಅವತಾರಿ ಪುರುಷ, ಅವರ ಪರಂಪರಾನುಗತವಾಗಿ ಬಂದಂಥ ಶಿಷ್ಯರು ಕೂಡ ಅಂತಹ ಒಂದು ಪವಾಡ ಸದೃಶ ಅಂತ ಕಲ್ಪನೆ ಮಾಡುತ್ತಾ ಬಂದವರು. ಅವರ ಹೆಸರಿನಲ್ಲಿ ಒಂದು ಮಠವು ನಮ್ಮ ಊರಿಗೆ ಸಿಕ್ಕಿದಂತಿದೆ. ಅದನ್ನು ಬಹಳಷ್ಟು ಮೆಚ್ಚಬೇಕಾದ ಸಂಗತಿ, ನಾವು ಹೆಮ್ಮೆ ಪಡಬೇಕಾದ ವಿಷಯ, ನಾವು ನಿಜವಾಗಿ ಹಾಕ್ತೇವೆ. ಯಾಕೆಂದರೆ ಹೇಗೆ ದೇವಸ್ಥಾನ ಅಂದರೆ ದೇವರು ಅಂದರೆ ಅದು ಹೇಗೆ ಅದನ್ನು ನಾವು ಉಚಿತಗೊಳಿಸಬೇಕು ಅಥವಾ ಅದನ್ನು ಹೇಗೆ ನಡ್ಕೊಳ್ಬೇಕು ಇತ್ಯಾದಿ ವಿಚಾರಗಳನ್ನೆಲ್ಲ ಅವರು ಹೇಳಿಕೊಟ್ಟ ಪ್ರಕಾರ ಇವತ್ತು ನಡೆಯುವಂಥ ಭಾರತದಾದ್ಯಂತ ಅವರು ಹೇಳಿದ್ದೆ ಬೇರೆ ವ್ಯವಸ್ಥೆಯನ್ನು ವಿಚಾರ ಇಲ್ಲದ ಆ ಕ್ರಮದಲ್ಲಿ ನಡೆಯುವಂಥ ಒಂದು ದೇವಸ್ಥಾನ ಬ್ರಹ್ಮಲೋಕ ಆಗುವಾಗಲೂ ಅಲ್ಲಿ ಆ ಮಠದ ಒಂದು ಸನ್ನಿಧಾನದ ಮೂಲಕ ಅದು ನಡೀತದೆ ಅಂತೇಳಿ ಆದರೆ, ಸಾನ್ನಿಧ್ಯದಿಂದ ಅದು ನಡೀತದೆ ಅಂತೇಳಿ ಆದರೆ ಅದಕ್ಕೆ ನಾವು ಹೆಮ್ಮೆ ಪಡಲೇಬೇಕಲ್ಲ. ಎರಡನೇ ಈ ಮಗುವಾಗಿ ಒಂದು ಪ್ರತ್ಯೇಕ ವಿಶೇಷತೆಯನ್ನು ನಾನು ಗಮನಿಸಿಕೊಂಡದ್ದು ಅಂತ ಹೇಳಿದರೆ, ಅವರು ಈಗಿನ ಅಲ್ಲಿಯ ಸ್ವಾಮೀಜಿಯವರು ಪರಂಪರಾನುಗತವಾಗಿ ಅಂದರೆ ಅವರ ಪೂರ್ವಾಶ್ರಮದ ವಿಚಾರವನ್ನು ಹೇಳುತ್ತಿದ್ದರೆ ಈ ಒಡಂಬಳೆ ಕೇಜರಾಯರ ಮನೆತನದ ಆ ಮನೆತನದವರಿಂದ ನಾವು ನಮ್ಮ ಹಿರಿಯರು ಮೊದಲಾಗಿ ಈ ಸುಬ್ರಹ್ಮಣ್ಯನಿಗೆ ಮೊದಲ ಪೂಜೆಯನ್ನು ಮಾಡಿಸಿಕೊಂಡು ಹಾಗಿರುವಾಗ ಹಾಗೂ ಅವಿನಾಭಾವ ಸಂಬಂಧ ಅಲ್ಲಿ ಆ ಸ್ವಾಮಿಗಳಿಗೂ ಆ ಮಠಕ್ಕೂ ನಮ್ಮ ದೇವಸ್ಥಾನಕ್ಕೂ ಬರ್ತದೆ ಅಂತೇಳಿ ನನಗೆ ತೋರ್ತಾ ಇತ್ತು. ಅದೇ ಹಾಗೆ ಹೇಳಿದರೆ ಅದು ಹೆಚ್ಚಾಗಿರಲಿಲ್ಲ. ಹಾಗೆ ಒಂದು ವಿಚಾರ, ಹಾಗೆ ಒಂದು ಒಂದು ವಿಚಾರ. ಮತ್ತು ಇನ್ನೊಂದು, ಈ ಪರಂಪರಾನುಗತವಾಗಿ ಯಾವ ಮಾರ್ಗಸೂಚಿಯನ್ನು ಶಂಕರಾಚಾರ್ಯರು ಹಾಕಿಕೊಟ್ಟರು ಅಂತಹ ಒಂದು ಪರಂಪರೆಯಲ್ಲಿರುವ ಮಠ ಇದ್ದರೆ ಆ ಪ್ರಾದೇಶಿಕವಾಗಿರುವಂಥ ಎಲ್ಲ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೂ ಕೂಡ ಅವರೇ ಪ್ರೇರಕರಾಗಿರ್ತಾರೆ ಎಂಬುದರಲ್ಲಿ ಸಂಶಯವಿದೆ. ಖಂಡಿತ ಇರ್ತದೆ ಸರ್. ಯಾಕಂದರೆ ಏನು ಸಂಶಯ ಬಂದರೂ ಅಲ್ಲಿಂದ ಅದು ಪರಿಹರಿಸಲ್ಪಡಬೇಕಕ್ಕೂ ಅಲ್ಲಿ ವ್ಯವಸ್ಥೆ ಇದೆ. ಈಗಲೂ ಇದೆ, ಮೊದಲು ಇದೆ, ಅದು ಅನುಚಾನವಾಗಿ ಮೊದಲು ನಡೆದುಕೊಂಡು ಬಂದದ್ದೇ ಹಾಗೆ. ಹಾಗೆ ಯಾವ ತಂತ್ರಿಗಳೇ ಆಗಲಿ ಯಾರೇ ಆಗಲಿ ಎರಡನೇ ಮಠವನ್ನು ಈ ಪ್ರದೇಶದಲ್ಲಿ ಅನುಸರಿಸಿಕೊಂಡು ಅವಲಂಬಿಸಿಕೊಂಡು ಒಂದು ಬ್ರಹ್ಮದರ್ಶವನ್ನು ಮಾಡಬಹುದೇನ ಅಲ್ಲದಿದ್ದರೆ ಅದು ಕಲ್ಕೊಂಡು ಅಂತೇಳಿ ನನಗೆ ಅನಿಸುತ್ತೆ. ಸರ್, ನಾಗನಿಗೂ ಸುಬ್ರಹ್ಮಣ್ಯನಿಗೂ ತುಂಬ ಸಂಬಂಧ ಉಂಟು ಅಂತ ಹೇಳುತ್ತಾರೆ. ಹಾಗೆ ನಾಗದೋಷದಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗುವುದು ತುಂಬ ದೊಡ್ಡ ಒಂದು ಸಂಪ್ರದಾಯ ಉಳ್ಕೊಂಡು ಬಂದರು. ಆದ್ದರಿಂದ ನಮ್ಮಲ್ಲಿ ಭಾರತದಾದ್ಯಂತ ಹೌದು ಹೌದು. ಆದ್ದರಿಂದ ನಾಗನಿಗೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಅಂತ ಹೇಳುವುದ ಧಾರಾಳ. ಯಾಕಂದರೆ ಸ್ವಲ್ಪ ದೀರ್ಘವಾಗಿ ಹೇಳ್ತೇನೆ ನಾನು, ಮತ್ತೆ ಶಾರ್ಟ್ ಮಾಡಿಕೊಳ್ಳಿ. ಕೈಲಾಸದಲ್ಲಿ ಪರಿವಾರ ಸಮೇತನಾಗಿ ರಂಜಿಸುತ್ತಿದ್ದಂತಹ ಶಿವನ ಆಸ್ಥಾನಕ್ಕೆ ನಾರದರ ಆಗಮನ. ನಾರದರು ಹಾಗೆ ಬರಲಿಲ್ಲ, ಆಚಾರ್ಯರು ಅಥವಾ ಶ್ರೇಷ್ಠರಾದವರನ್ನು ಕಾಣಲಿಕ್ಕೆ ಹೋಗುವ ಬರಿಗೆ ಹೋಗುವ ನಿಯಮ ಉಂಟು ನಮ್ಮ ಶಾಸ್ತ್ರೀಯ ರೀತಿಯಲ್ಲಿ. ಹಾಗೆ ಒಂದು ಹಣ್ಣನ್ನೇ ತೆಗೊಂಡು ಬಂದರು, ಒಂದು ಹಣ್ಣನ್ನು ತಂದು ಶಿವನಿಗೆ ಸಮರ್ಪಿಸಿ ಶಿವನು ಸಂತೋಷದಿಂದ ಹಣ್ಣನ್ನು ಆ ಹಣ್ಣಿನಲ್ಲಿ ವಿಶೇಷತೆ ಕಂಡಿತು ಅನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಒಂದು ವಿಚಾರ ಏನು, ಇದನ್ನು ಅತ್ಯಂತ ಪ್ರಿಯರಾದವರಿಗೆ ಕೊಟ್ಟಾಗ ಅನಂತ ಬಲ ಸಿಗ್ತದೆ ಅಂತ ಹೇಳುವಂಥ ಒಂದು
ಅರಿಕೆಯನ್ನು ಮಾಡಿಕೊಂಡು ನಾರದರು. ಹಾಗೆಂತ ನಾನು ಶಿವ, ನನಗೆ ಅತ್ಯಂತ ಪ್ರಿಯರಾದವರು ಶಿವನೇ, ಅತ್ಯಂತ ಶಿವನಿಗೆ ಸಮರ್ಪಿಸ್ತೇನೆ ಅಂತ ಸಮರ್ಪಿಸಿ ಶಿವ ಇದನ್ನು ಕೇಳಿದ್ರು, ಹಾಗೊಂದು ಫಲ ಇದರಲ್ಲಿ ಹುಟ್ಟ, ಅದನ್ನು ನೀವು ಮಾತ್ರ ಪಡೆಯುವುದು ಯಾಕೆ, ನನಗೆ ಯಾಕೆ ಪಡಿ, ನಾನು ಯಾಕೆ ಪಡೆಯಬಾರ್ದು ಎಂಬಂತ ಗುಗುಳ್ನಗೆ ಮಾತುಗಳೊಡನೆ, ನನಗೆ ಅತ್ಯಂತ ಪ್ರಿಯ ನನ್ನ ಮಡದಿ ಪಾರ್ವತಿ, ಅದನ್ನು ನಾನು ಅವಳಿಗೆ ಕೊಡ್ತೇನೆ. ಪಾರ್ವತಿ ದೇವಿಯು ಮುನಾಫೆಯನ್ನು ಪಡೆಯುವಂಥ ಉದ್ದೇಶವನ್ನೇ ಪಡೆದು, ಆ ಫಲದ ಆ ಫಲವಸ್ತುವಿಂದ ಏನು ಮುನಾಫೆ ಸಿಗ್ತದೋ ಅದನ್ನು ಪಡೆಯೋಕ್ಕೆ ಅಂತ ಅವಳಿಗೂ ಆಸೆಯಾಯಿತು. ಅವಳೇನು ಮಾಡಿದ್ರು, ಅಮ್ಮನ ಎರಡು ಮಕ್ಕಳಿದ್ದಾರೆ, ಈ ಮಕ್ಕಳಿಗೆ ಕೊಡದೆ ತಾಯಿ ಜನ ತಿನ್ನುವುದು ಹೇಗೆ, ಆದ್ದರಿಂದ ನಾನಿದನ್ನು ಎರಡು ಜನರಿಗೂ ಪಾಲು ಮಾಡಿಕೊಡ್ತೇನೆ. ಪಾಲು ಮಾಡಬಾರದು, ಅದು ಪಾಲು ಮಾಡುವಂಥ ವಸ್ತು ಅಲ್ಲ ಅಂತ ಹೇಳಿಬಿಟ್ರು. ಯಾಕೆ ಪಾಲು ಮಾಡಿದರೆ ಸರಿ ಆಗುವುದಿಲ್ಲ. ಆಗ ಪಾಲು ಮಾಡಿದರೆ ಸರಿಯಾಗದ ವಸ್ತುವನ್ನು ತಂದುಕೊಟ್ಟು ನನ್ನ ಕುಟುಂಬದಲ್ಲಿ ಒಂದು ಕಲಹಕ್ಕೆ ದಾರಿ ಮಾಡ್ತೀಯಲ್ಲ ನೀನು ಅಂತೇಳಿ ಶಿವನಗಾಡಿದಂತೆ. ಕಡೆಗೆ ಮಕ್ಕಳಿಬ್ಬರಲ್ಲಿ ಯಾರಿಗೆ ಕೊಡಲಿ, ಹೇಗೆ ಕೊಡಲಿ, ಸಮಸ್ಯೆ ಆಯಿತು. ಶಿವನ ಆಸ್ಥಾನದಲ್ಲಿರುವಂತಹ ಮಹಿಮಾತಿಶಯವುಳ್ಳಂತಹ ಎಲ್ಲರಲ್ಲಿ ಕೂಡ ವಿಚಾರ ವಿನಿಮಯವಾಯಿತು. ಯಾರಿಗೂ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಕಡೆಗೆ ಯಾರೋ ಒಬ್ಬರು ಹೇಳಿದರಂತೆ, ಇಬ್ಬರು ಮಕ್ಕಳಲ್ಲಿ ಒಂದು ಪೈಪೋಟಿ ಏರ್ಪಡಿಸಿ ಯಾರು ಗೆಲ್ಲುತ್ತಾರೆ ಅವರಿಗೆ ಕೊಟ್ಟರಾಯ್ತಲ್ಲ. ಹಾಗಾದರೆ ಮತ್ತೆ ಅಣ್ಣನ್ನು ವಿಭಜಿಸುವಂಥ ಪ್ರಶ್ನೆ ಇದೆ. ಅದನ್ನು ಎಲ್ಲರೂ ಅಂಗೀಕರಿಸಿಕೊಂಡು ಪೂರ್ವಕವನ್ನು ಯಾರು ಮೊತ್ತ ಮೊದಲು ಒಂದು ಸುತ್ತು ಸುತ್ತಿ ಬರ್ತಾನೋ ಅವನಿಗೆ ಕೊಡುವ ಅಂತ ಹೇಳುವಂಥ ಶರ್ತವನ್ನು ಅಷ್ಟು ಹೇಳಬೇಕಾದ್ರೆ ಸುಬ್ರಹ್ಮಣ್ಯ ತನ್ನ ಮೈಲು ವಾಹನನಾಗಿ ಅಂದರೆ ತನ್ನ ನವಿಲನ್ನೇರಿ ಪ್ರಪಂಚ ಪರ್ಯಟನೆಗೆ ಹೊರಟೇ ಬಿಟ್ಟ. ಗಣಪತಿ ಮುಗಿನ ಮೇಲೆ ಬೆರಳಿಟ್ಟು ಆಲೋಚನೆ ಮಾಡಿದ, ಏನು ಮಾಡುದು, ಇಲ್ಲಿ ಅವನ ವಾಹನ ಇಲ್ಲಿ ಎಷ್ಟು ಹೊತ್ತಿನಲ್ಲಿ ಸುತ್ತಿ ಬರ್ತದೆ ಯಾರಿಗೂ ಗೊತ್ತುಂಟು, ಪ್ರಪಂಚ ಸುತ್ತಲಿಕ್ಕೆ ಆಗಿತ್ತು. ಹಾಗೆ ಈ ತಲೆಯನ್ನು ಮೂಗಿನ ಮೇಲಿದ್ದಂಥ ತಲೆಯನ್ನು ತನ್ನ ಕಿವಿಯ ಮೇಲೆ ಇಟ್ಟುಕೊಂಡು ಕೆನ್ನೆಯ ಮೇಲೆ ಇಟ್ಟುಕೊಂಡು ಯೋಚನೆ ಮಾಡಿದಂತೆ, ಮಾಡಿ ಹೇಳಿದಂತೆ, ಈ ಪ್ರಪಂಚ ಅಂದರೆ ನನ್ನ ಅಪ್ಪ ಅಮ್ಮ ಅಲ್ವೋ ಅಂತ ಕೇಳಿದ್ರು. ಯಾಕೆ ಜಗತ್ತಿನ ತಂದೆ ತಾಯಿಗಳಿವರು, ಅದನ್ನು ಜಗತ್ತೇ ಇವರು, ಜಗತ್ತಪ್ಪಿದರು ಬಂದು ಕಾಳಿದಾಸ ಹೇಳಿದ್ದಾರೆ. ಹಾಗೆ ಇವರು ಹಾಗಾಗಿ ಹೌದು ಅಂತ ಹೇಳಿದ್ರು. ಆಗ ತಾಯಿ ತಂದೆಯರಿಗೆ ಮೂರು ಸುತ್ತು ಬಂದು ಕೈ ನೀಡಿದ, ಫಲ ಕೊಡಬೇಕಾಯಿತು. ಅಷ್ಟರಲ್ಲಿ ಸುಬ್ರಹ್ಮಣ್ಯ ಮುಟ್ಟಿದ್ದಾನೆ, ಸುಬ್ರಹ್ಮಣ್ಯನಿಗೆ ಫಲ ಸಿಕ್ಕಿದ. ಫಲ ಅವನಿಗೆ ಒಂದೇ ಇರುವುದು, ವಿಭಾಗ ಮಾಡಬಾರ್ದು ಒಬ್ಬನಿಗೆ ಕೊಟ್ಟು. ಸುಬ್ರಹ್ಮಣ್ಯ ಅದಲ್ಲೇ ಕೋಪಿಸಿಕೊಂಡು ಇಂಥ ತಂದೆ ತಾಯಿಗಳಲ್ಲಿ ಭೇದ ಮಾಡುವಂಥ ತಂದೆ ತಾಯಿಗಳಲ್ಲಿ ನಿಲ್ಲುವುದರಂತ ಓಡಿಬಿಟ್ಟ. ಎಲ್ಲಿ ಹೋದಂತೆ ಗೊತ್ತಿಲ್ಲ. ಶಿವಭಾರತಿಯರು ಹುಡುಕಿದರು, ಎಲ್ಲರೂ ಅಲ್ಲಿದ್ದ ಪರಿವಾರ ಶಿವನ ಪರಿವಾರವೇ ಹುಡುಕಿದ್ರು ಕೂಡ ಸಿಕ್ಕಿಲ್ಲ. ನೇರವಾಗಿ ಬಂದಿದ್ದಾನೆ ಸುಬ್ರಹ್ಮಣ್ಯ ಕುಮಾರಧಾರ ಪರ್ವತಕ್ಕೆ. ಕುಮಾರಧಾರ ಪರ್ವತ ಅವನ ಹೆಸರು ನಂತರ ಆದರು ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಒಂದು ಗುಹೆಯೊಳಗೆ ನಿಂತ ಮಹಾಶೇಷನ ಕಂಡು ಆಶಯ ಕೊಟ್ಟ, ಆಶಯ ಕೇಳಿದ, ಅವನ ಆಶಯ ಕೊಟ್ಟ. ಹಾಗೆ ಒಂದು ಸರ್ಪನಿಗೂ ಶ್ರೀ ಸುಬ್ರಹ್ಮಣ್ಯನಿಗೂ ಒಂದು ಪರಸ್ಪರ ಹೊಂದಾಣಿಕೆ ಬಂತು. ಅಲ್ಲಿಂದ ಅವರ ಹೊಂದಾಣಿಕೆ ಅಂದರೆ, ನೀನು ದೇವನ ಮಗನಾಗಿದ್ದು ದೇವಿಯ ಮಗನಾಗಿದ್ದಿ, ನಿನಗೆ ಪೂಜೆ ಎಲ್ಲ ಸಲ್ತದೆ, ನಿನಗೆ ಮನ್ನಣೆ ಉಂಟು. ನಾನು ಬಹಳ ವಿಷಜಂತುವಾಗಿದ್ದೇನೆ, ನನಗೆ ಏನು ಮನ್ನಣೆ ಸಿಕ್ಕುವುದಿಲ್ಲ. ಆದ್ದರಿಂದ ನೀನು ನನಗೆ ಮನ್ನಣೆ ಕೊಡಬೇಕು, ನಿನಗೆ ಬೇಕಾದಷ್ಟು ಭದ್ರತೆಯನ್ನು ಮತ್ತು ಆಶಯವನ್ನು ಕೊಡ್ತೇನೆ ಅಂತ ಅವನು ಮಾತು ಕೊಟ್ಟಿದ್ದ. ಅದಕ್ಕೆ ಸುಬ್ರಹ್ಮಣ್ಯನ ಒಪ್ಪಿಕೊಂಡಿದ್ದೆ. ಹಾಗೆ ಸುಬ್ರಹ್ಮಣ್ಯನಿಗೂ ನಾಗರಿಗೂ ಪರಸ್ಪರ ಒಂದು ಸಂಬಂಧವೇ ಏರ್ಪಟ್ಟಿದೆ. ಇವರು ಕೂಡ ಅದು ಪ್ರಚಲಿತವಾಗಿ ನಾಗ ಆರಾಧನೆಯಿಂದ ಸುಬ್ರಹ್ಮಣ್ಯ ಪ್ರೀತಿ ಅಥವಾ ಸುಬ್ರಹ್ಮಣ್ಯ ಆರಾಧನೆಯಿಂದ ನಾಗ ಪ್ರೀತಿ, ಇದು ಪರಸ್ಪರ ಅದೊಂದು ನಮ್ಮ ಆರಾಧನಾ ಕ್ರಮದಲ್ಲಿ ಬಂದು ಹೋಗುತ್ತದೆ. ಹಾಗಾಗಿ ಎಲ್ಲಿ ಸುಬ್ರಹ್ಮಣ್ಯನಿಗೆ ಸಂತೋಷವಾಯಿತೋ ಅಲ್ಲಿ ಅವನಿಗೆ ನಾಗದೋಷದಿಂದ ಪರಿಹಾರ, ಎಲ್ಲಿ ನಾಗನಿಗೆ ಸಂತೋಷವಾಯಿತು ಅಲ್ಲಿ ಅವನಿಗೆ ಸುಬ್ರಹ್ಮಣ್ಯನ ಅನುಗ್ರಹ ಸಿಕ್ಕಿತು ಎಂಬುದು ಜನಜನಿತವಾದಂಥ ಒಂದು ವಿಚಾರ ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಸುಬ್ರಹ್ಮಣ್ಯ ಅಷ್ಟರಲ್ಲಿ ಶಿವಪಾರ್ವತಿಯರು ಹುಡುಕಿಕೊಂಡು ಅಲ್ಲಿಗೆ ಬರ್ತಾರೆ. ಸುಬ್ರಹ್ಮಣ್ಯ ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಅವನು
ಅಲ್ಲಿಂದ ತಪ್ಪಿಸಿ ಓಡುತ್ತಿರುವಾಗ ಎಲ್ಲೆಲ್ಲ ನಿಂತು ಹಿಂತಿರುಗಿ ನೋಡಿದನು, ಅಲ್ಲೆಲ್ಲ ಅವನ ಸಾನ್ನಿಧ್ಯ ಉಂಟಾಗಿದೆ ಎಂಬುದು ಒಂದು ಇತಿಹಾಸ. ನಮ್ಮ ಅಪ್ಪ ಬರ್ತಾರಂತ ತಿರುಗಿ ನೋಡಿದ ಸಲ ಎಲ್ಲೆಲ್ಲ ಉಂಟು ಅದೆಲ್ಲ ಅವನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕಡೆಗೆ ಅವನ ಪರಣೆಯಲ್ಲಿ ಹೋಗಿ ನಿಲ್ತಾನೆ ಅಂತೇಳಿ ಒಂದು ಇತಿಹಾಸ ಹೇಳ್ತಾರೆ. ಅವನ ಚರಿತ್ರೆಯಲ್ಲಿ ಸುಬ್ರಹ್ಮಣ್ಯ ಕಥೆಯಲ್ಲಿ ಹಾಗೆ ಬರ್ತದೆ. ಪರಣೆಗೆ ಹೋಗುವಾಗ ಯಾವಾಗ ಅವೇ ಯಾರ ಎಂಬಂತಹ ಭಕ್ತೆ ಸ್ತುತಿ ಮಧ್ಯಕ್ಕೆ ಮಾರು ಹೋಗಿ ಅಲ್ಲಿ ನಿಂತಂತೆ ಕೇಳಿಸಿಕೊಂಡಂತೆ ಅವಳಲ್ಲಿ ಪ್ರಶ್ನೋತ್ತರವಾಯಿತು. ಪ್ರಶ್ನೋತ್ತರವಾಗಿ ಅಲ್ಲಿಂದ ಗೊತ್ತಾಯಿತು ತಾನು ಎಲ್ಲಿ ತಪ್ಪಿದೆ ಎಂಬುದನ್ನು ಅವಳು ತಿಳಿಸಿಕೊಟ್ಲಂತೆ. ನೀನೊಂದು ಹಣ್ಣಿಗಾಗಿ ಓಡುವನಲ್ವೋ, ಹಣ್ಣಿಗಾಗಿ ಅಲ್ಲೂ ಅಪ್ಪ ಅಮ್ಮನನ್ನು ಬಿಟ್ಟದ್ದು ಜಗ ಅಪ್ಪ ಅಮ್ಮನಲ್ಲಿ ಜಗತ್ತಲ್ವೋ, ಜಗತ್ತನ್ನೇ ತೊಳೆಯಲಿಕ್ಕೆ ತೊಡೆದು ಓಡ್ತಾ ಇದೆಯಲ್ಲ, ಇದು ಸರಿಯೇ ಅಂತೇಳಿ ಅವಳು ಪ್ರಶ್ನೆ ಮಾಡ್ತಾಳೆ. ಯಾಕಂದರೆ ನೀನು ಹಾಗೆ ಹೋಗಬಾರದು, ನೀನೇ ಒಂದು ಹಣ್ಣಿಗೆ ಸಮಾನನಾಗಿದ್ದಿ, ಪರಂ ನೀ ಅಪ್ಪ, ನೀನೇ ಹಣ್ಣಾಗಿದ್ದಿ, ಹಾಗಾಗಿ ನಿನಗೆ ಇನ್ನೊಂದು ಹಣ್ಣು ಯಾಕೆ ಅಂತ ಕೇಳಿದಂತೆ. ಹಾಗಾಗಿ ಸುಬ್ರಹ್ಮಣ್ಯನಿಗೆ ಪರನಿಯಪ್ಪ ಅಂತ ಒಂದು ಹೆಸರು ಆಯಿತು. ಪರ ಅಂದರೆ ಏನು, ಹಣ್ಣು, ಹಣ್ಣು ಅಂದರೆ ಏನು, ಅದು ರುಚಿ ಉಳ್ಳದ್ದು, ಅದು ಮತ್ತು ರುಚಿಯನ್ನು ಮತ್ತು ಮರುಕಳಿಸಿ ನಮಗೆ ನೆನಪು ಹುಟ್ಟಿಸುವಂಥದ್ದು. ಆ ಹಣ್ಣು ಏನು ಕೊಡ್ತದೆ ನಮಗೆ, ಯಾವುದೋ ಒಂದು ಅವಿಸ್ಮರಣೀಯವಾದಂಥ ರುಚಿಯನ್ನು ಕೊಟ್ಟು ಅದು ನಮ್ಮನ್ನ ಸ್ಮರಣೆಯಲ್ಲಿ ಉಳಿಯುತ್ತದೆ. ಆ ರುಚಿ ನಮಗೆ ಮರೆತು ಹೋಗುವುದಿಲ್ಲ. ಯಾವ ಹಣ್ಣನ್ನೇ ತಿನ್ನಿ ಆ ಹಣ್ಣಿನ ಇಂಥ ಹಣ್ಣಿಗೆ ಇಂಥ ರುಚಿ ಎಂಬುದು ನಮಗೆ ಸ್ಮರಣೆಯಲ್ಲಿ ಉಳಿಯುತ್ತದೆ. ಹಾಗೆ ಸುಬ್ರಹ್ಮಣ್ಯನನ್ನು ಒಮ್ಮೆ ನೀವು ಬಯಸಿದರೆ ಅವನ ಸ್ಮರಣೆ ನಿಮಗಲ್ಲಿ ನಿರಂತರವಾಗಿ ಉಳಿಯುತ್ತದೆ ಮತ್ತು ಅವನ ಅನುಗ್ರಹ ಸಿಗ್ತದೆ ಎಂಬುದು ಬಲ್ಲವರ ಮಾತು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಅಲ್ಲಿಗೆ ಶಿವಭಾರತಿಯರು ಬರ್ತಾರೆ ಮತ್ತು ಶಿವಗಣಗರು, ಅವನ ಎಲ್ಲ ಯಾರೆಲ್ಲ ಸುಬ್ರಹ್ಮಣ್ಯನ ಹುಡುಕಲಿಗೆ ಹೊರಟು ಅವರೆಲ್ಲ ಅಲ್ಲಿಗೆ ಮುಟ್ತಾರೆ. ನಾರದರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಎಲ್ಲರೂ ಸೇರಿಕೊಂಡು ಪರಣಿಯಲ್ಲಿ ಅವರು ಒಟ್ಟು ಒಂದು ಒಪ್ಪಂದಕ್ಕೆ ಬಂದು ಮತ್ತೆ ನೆಲೆಗೊಳಿಸಿ ಸುಬ್ರಹ್ಮಣ್ಯನಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಬರುವ ಹಾಗೂ ನಾರದ ತಂದು ಕೊಟ್ಟದ್ದು ಜ್ಞಾನ ಫಲ, ಜ್ಞಾನದ ಹಣ್ಣು ಅಂತಲೂ ಅಲ್ಲಿ ಹೇಳ್ತಾನೆ. ಜ್ಞಾನದ ಹಣ್ಣನ್ನು ಸಮವಿಭಾಗ ಮಾಡುವುದು ಹೇಗೆ, ಇಬ್ಬರು ಜ್ಞಾನಿಗಳಿದ್ದಾರೆ ಒಬ್ಬರು ಯಾರಿಗೆ ಹೆಚ್ಚು ಯಾರು ಹೆಚ್ಚು ಜ್ಞಾನ ಉಳ್ಳವರು ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ. ಯಾಕಂದರೆ ಎಷ್ಟೇ ನೀವು ಪರೀಕ್ಷೆ ಮಾಡಬೇಕು, ಒಬ್ಬನ ಜ್ಞಾನಕ್ಕಿಂತ ಮತ್ತೊಬ್ಬನ ಜ್ಞಾನ ದೊಡ್ಡದು, ಅವನಿಗಿಂತ ಇವನು ದೊಡ್ಡದು, ಇವನಿಗಿಂತ ದೊಡ್ಡದು ಅಂತ ಹೀಗೆ ಹೋಗ್ತದೆ ಹೊರತು ಯಾವುದು ಸಮಾನವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜ್ಞಾನವೆಂಬುದು ವಿಭಾಗಿಸಲ್ಪಡಬಾರಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ವಸ್ತು, ಅದರಿಂದ ಅದನ್ನು ದೇವರು ಅಂತ ನಾವು ಹೇಳುವಂಥ ಆ ಜ್ಞಾನವೇ ದೇವರು ಅಂತ ಹೇಳಲಿಕ್ಕೆ ಕಾರಣ. ಹಾಗಾದರೆ ವಿಭಾಗಿಸಲ್ಪಡದ ವಸ್ತು ದೇವರು ಅಂತ ಹೇಳುವ ಕಾರಣ ಆ ಜ್ಞಾನವೇ ದೇವರಾಗಿ ಉಳ್ಳಂತಹ ಸುಬ್ರಹ್ಮಣ್ಯನಿಗೆ ಯಾವಾಗ ಪುನರ್ಮಿಲನವಾಯಿತು ತಂದೆ ತಾಯಿಗಳ ಆ ಕಾಲಕ್ಕೆ ತಂದೆ ಪರಶಿವ ತನ್ನಲ್ಲಿ ಆತ್ಮಗತವಾಗಿದ್ದಂತಹ ಯಾವ ಜ್ಯೋತಿಷ್ಯ ಶಾಸ್ತ್ರವನ್ನು ಇವನ ಜ್ಞಾನದ ರೂಪವಾಗಿ ಕೊಟ್ಟು ಬಿಡ್ತಾನೆ. ಇನ್ನು ಮುಂದೆ ಈ ಶಾಸ್ತ್ರಕ್ಕೆ ನೀನೇ ಅಧಿಪತಿ ಅಂತ. ಹಾಗೆ ಈಗ ಪ್ರತಿಯೊಂದು ಜ್ಯೋತಿಷ್ಯದ ವಿಷಯದಲ್ಲಿ ನಾವು ಏನನ್ನು ತಿಳಿಸಬೇಕಾದರೂ ಅಗ್ನಿಭುವಮೇವಂ ಸ್ಮರಂತಂ ಅಂತ ಅದನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅಂದರೆ ಅಗ್ನಿಭುವನಾದಂಥ ಸುಬ್ರಹ್ಮಣ್ಯವನ್ನು ನೆನೆಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಮಿಂಚದು ಅಲ್ಲ, ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಮಾರು ಹೋಗಬೇಕು ಅಂತ ಬೇರೆ ದಾರಿ ಇಲ್ಲ. ಆದರೆ ಮಾತ್ರ ನಮಗೆ ಸತ್ಯ ತಿಳಿದಿದೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸುಳ್ಳು ತಿಳಿಯುವಂಥ ಒಂದು ಪ್ರಕರಣ ಇದೆ, ಇಲ್ಲ ಅಂತ ಇಲ್ಲ. ಯಾಕೆಂದರೆ ಪ್ರಥಮತಃ ಜ್ಯೋತಿಷ್ಯಶಾಸ್ತ್ರ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ, ಅದು ವಸಿಷ್ಠರು ಕಂಡುಕೊಂಡರು. ಹೇಗೆ ಕಂಡುಕೊಂಡ್ರು ಅಂತ ಕೇಳಬೇಕು ಅಂತ ಕತೆ ಹೇಳ್ತಾರೆ. ಶಿವಪಾರ್ವತಿಯರನ್ನು ಕಾಣಬೇಕು ಅಂತೇಳಿ ಹೋಗ್ತಾರೆ ಸಪ್ತಋಷಿ. ವಸಿಷ್ಠರು ಅದರಲ್ಲಿ ಒಬ್ಬರಾಗಿರ್ತಾರೆ. ಅಲ್ಲಿ ಹೋದಾಗ ಶಿವಪಾರ್ವತಿ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾರಿಗೂ, ಶಿವಗಣಗಳಿಗೆ ಯಾರಿಗೂ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೇನು ಮಾಡಿದ್ರೆ ತಿರುಗಿ ಬರ್ತಾರೆ ಇನ್ನೊಂದು ಸಲ ಭಗವಂತ ಅವರನ್ನು ಕಾಣಬೇಕಂತ. ಅಷ್ಟರಲ್ಲಿ ವಸಿಷ್ಠ ಅಲ್ಲೇ ಕೂತವರು ಆಲೋಚನೆ ಮಾಡಿದಂತೆ, ಅವರು ಏನೋ ಗಣಿತಶಾಸ್ತ್ರವನ್ನು ಹಿಂದೆ ಮುಂದೆ ಮಾಡಿದಂತೆ, ಅವರಿಗೆ 2 ಎಂಬಂಥ ಸಂಖ್ಯೆ ಸಿಕ್ಕಿದ್ದಂತೆ. ಅದನ್ನು ವಿಚಾರ ಕೂಟವಾದ್ಯ ತುಂಬ ಉಂಟು, ನಮಗೆ ಅಷ್ಟು ಹೇಳಲಿಕ್ಕೂ ಗೊತ್ತಿಲ್ಲ. 2 ಅಂದರೆ ಏನಂತ ಹೇಳಿದ್ರೆ, 1ನೇದು ಈ ಪ್ರಪಂಚದಲ್ಲಿ ಯಾವುದು ಭೂಮಿ, 2ನೇದು ನೀರು, ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ. ಹಾಗಾದರೆ 2ನೇದು ನೀರು, ಆದರೆ ಇವರೆಲ್ಲವೂ ನೀರಿನಲ್ಲಿದ್ದಂತ ಊಹಿಸಿದ. ಹಾಗಾದರೆ ಅವನ ಊಹೆಯ ಪ್ರಕಾರ ಇವರನ್ನು
ಸಪ್ತಋಷಿಗಳು ಯಜ್ಞ ಕರೆದುಕೊಂಡು ವಸಿಷ್ಠ ಮಾನಸ ಸರೋವರಕ್ಕೆ ಬಂದ ನೀರು ಇರುವ ಸ್ಥಳ ಅಂತ ನೋಡೋದು. ಅಲ್ಲಿ ಅವರು ಜಲ ಕ್ರೀಡೆ ಆಗ್ತಾರೆ. ಅಲ್ಲಿ ಈಶ್ವರನ ಕಂಡು ಮಾತಾಡಿ ಅವರು ಏನು ಹೇಳಬೇಕು ಅದು ಹೇಳಿಕೊಂಡು ಅವರ ಕೆಲಸವನ್ನು ಮಾಡಿಕೊಂಡು ಅವರು ಹೋಗ್ತಾರೆ. ಅಷ್ಟರಲ್ಲಿ ಸಾರಥಿಗೆ ಏನಾಗಿದೆ, ಇಬ್ಬರು ನೀರಾಟ ಮಾಡ್ತಿದ್ದಂಥ ಕಾಲಕ್ಕೆ ಈ ಭಕ್ತರು ನಿನ್ನ ಭಕ್ತರು ಬಂದು ನಮಗೆ ತೊಂದರೆ ಆಯಿತು. ಇದು ಇದು ಹೇಗೆ ಬಂದಿರೋದು, ನಾವು ಯಾರು ಹೇಳಬೇಡ ಅಂತ ಹೇಳಿದ್ದೇವೆ, ಹೇಗೆ ಇಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳುವಂಥ ಸಮಸ್ಯೆ. ಆ ಸಮಸ್ಯೆಯನ್ನು ಕೇಳಿದಾಗ ಅದು ಅದಕ್ಕೊಂದು ಶಾಸ್ತ್ರ ಉಂಟು ಅಂತ ಈಶ್ವರ ಹೇಳಿದರು. ಆ ಶಾಸ್ತ್ರವನ್ನು ಇಲ್ಲದೆ ಮಾಡಬೇಕೆಂಬುದು ಹಠ ಆಯಿತು. ಗಂಡನಲ್ಲಿ ಹೆಂಡತಿ ಹಠ ತೊಟ್ಟರೆ ಗಂಡನಿಗೆ ಸುಮ್ಮನೆಯಲ್ಲಿ ಕಳಿಸ್ತು ಅಂತೂ ಈ ಶಾಸ್ತ್ರವನ್ನು ಇಲ್ಲದೆ ಮಾಡಲಿಕ್ಕೆ ನನ್ನಿಂದು ಸಾಧ್ಯ ಇಲ್ಲ. ಕಡೆಗೆ ಅವಳ ಸಮಾಧಾನಕ್ಕೆ ಬೇಕಾಗಿ ಅವನೇನು ಹೇಳ್ತಾನೆ, ಅದು ಅರ್ಥ ಸತ್ಯವಾಗಿ ಅರ್ಥ ಸುಳ್ಳಾಗಿ ತಿಳಿಯಾಗಿ ಬೇಕಾದ್ರೆ ಮಾಡೋಣ ಅಂತ ಹೇಳಿಬಿಟ್ಟ. ಅದು ಹೆಂಡತಿಯ ವ್ಯಾಮೋಹದಲ್ಲಿ ಹೇಳಿದ್ದು ಅಂತ ಹೇಳುದು. ಹಾಗಾದರೆ ವ್ಯಾಮೋಹ ಎಂಬುದು ಭಗವಂತನನ್ನು ಬಿಡುವುದಿಲ್ಲ ಅಂತ ಅರ್ಥ. ಹಾಗೆ ಇವತ್ತಿಗೂ ಕೂಡ ಅದು ಅರ್ಧ ಸತ್ಯ ಅರ್ಧ ಸುಳ್ಳಾಗಿ ನಮಗೆ ತಿಳಿಯುತ್ತದೆ. ತಿಳಿದ್ರೆ ಅದು ಪ್ರಭ ಈಶ್ವರನ ಶಾಪ. ಹಾಗಾದರೆ ಅದು ಪೂರ್ತಿ ಸತ್ಯವಾಗಿ ತಿಳಿಬೇಕಾದ್ರೆ ನಂಬಬೇಕು. ಅದಕ್ಕೆ ಅದನ್ನು ಸುಬ್ರಹ್ಮಣ್ಯ ನೆನ್ಕೊಡುವಾಗ ಭಗವಂತ ಹೇಳಿದಂತೆ, ನಿನ್ನನ್ನು ಸ್ಮರಿಸಿಕೊಟ್ಟೇ ಕೇಳಿದೆ, ನಿನಗೆ ಆದ್ಯತೆಯನ್ನು ಕೊಟ್ಟೇ ಕೇಳಿದೆ, ನಿನ್ನ ಮೇಲೆ ಭಕ್ತಿಪುರಸ್ಸರವಾಗಿ ಕೇಳಿದರೆ ಅದು ಸತ್ಯವಾಗಿಯೇ ತಿಳಿಯಲಿ ಅಂತ ಹೇಳಿದ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಸುಬ್ರಹ್ಮಣ್ಯನಿಗೆ ಕೊಡ್ಲಿಕ್ಕೂ ಕಾರಣ, ಕೊಟ್ಟ ನಂತರ ಅದು ಪ್ರಯೋಜನ ಪಡುವಂಥ ರೀತಿಯನ್ನು ಕೂಡ ಶಿವ ಬಣ್ಣಿಸಿದ್ದಾನೆ ಎಂಬುದು ನಮ್ಮ ಭಾಗ್ಯ. ಇಲ್ಲದಿದ್ದರೆ ಅದು ಅಂಥ ಸುಳ್ಳಾಗಿಯೇ ನಮಗೆ ಈಗ ಇಬ್ಬರು ಸುಳ್ಳು. ಅದನ್ನು ನಂಬದವರು ಎಷ್ಟೋ ಜನ ಇದ್ದಾರೆ, ಆದರೆ ಎಷ್ಟು ನಂಬದವರಾದರೂ ಕೂಡ ಒಮ್ಮೆ ಅದನ್ನು ಕಡೆಗಾದ್ರ ಸುಳಿವಿಗೆ ಸಿಕ್ಕಿಬಿಡ್ತಾರೆ. ಯಾಕಂದರೆ ಭವಿಷ್ಯತ್ತು ಮತ್ತು ಭೂತ ಭವಿಷ್ಯತ್ ಭೂತ ವರ್ತಮಾನ ಭವಿಷ್ಯತ್ ಇದು ಮೂರು ಕಾಲ ಪರಿಸ್ಥಿತಿ. ಈ ಕಾಲ ಪರಿಸ್ಥಿತಿಯಿಂದ ಇಲ್ಲಿ ಹುಟ್ಟಿದ ಯಾರಿಗೂ ಹೊರಗೆ ಇಳಿಯಲಿಕ್ಕೆ ಸಾಧ್ಯ ಇಲ್ಲ, ಇದರೊಳಗೆ ಇರಬೇಕಾಗ್ತದೆ. ಹಾಗಾಗಿ ನಾವು ಅದರ ಅದಕ್ಕೆ ಬದ್ಧಿಗಾಗ್ತೇವೆ ಇಲ್ಲ ಅಂತ ಹೇಳಿದ್ದಾರೆ. ಈ ಶಾಸ್ತ್ರವೆಂಬುದು ಈಗ ನಾವು ಕೆಲವೆಲ್ಲ ಕಂಡುಕೊಂಡ ಮಟ್ಟಿಗೆ ನಿಜವಾದಂಥ ವೈಜ್ಞಾನಿಕವಾದಂಥ ಶಾಸ್ತ್ರದ ಸತ್ಯ ಸಂಗತಿಯಿಂದ ಎಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ. ಆದರೆ ಪರಂಪರಾನುಗತವಾಗಿ ನಾವು ಅದನ್ನು ಕೇವಲ ಆಚರಣೆ ಮಾಡಿದ್ದು ಹೇಗೆಂದರೆ ಕೇವಲ ಆಚಾರವಾಗಿ ಅಥವಾ ಹಿರಿಯರು ಹೇಳಿದ್ದಾರೆ ಅಥವಾ ಈ ಒಂದು ಕ್ರಮ ಉಂಟು ಅಂತ ಹೇಳಿಕೊಂಡು ಎಲ್ಲ ಮಾಡಿದ್ದೇವೆ ಹೊರತು ಏನು ತಿಳಿದ ಅದರ ಕಡೆಗೆ ಗಮನ ಹಚ್ಚಲು. ಈಗ ನಿಜವಾಗಿ ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡುವಾಗ ಕೆಲವೆಲ್ಲ ಸತ್ಯಗಳು ನಮಗೆ ಕಂಡು ಬಂದಿದೆ. ನಮ್ಮ ಇಲ್ಲಿ ಏನು ನಡೆಯುತ್ತೆ ಎಂಬುದು ನಮಗಿಂತ ಹೆಚ್ಚಾಗಿ ವಿದೇಶಿಯರು ತಿಳಿದಿದ್ದಾರೆ ಎಂಬ ರೀತಿ ಜನ ಎಲ್ಲರಿಗೂ ಗೊತ್ತಿದ್ದು ಸಂಗತಿ. ಆದರೆ ನಿಜವಾಗಿ ಶಾಸ್ತ್ರ ಎಂಬುದಕ್ಕೆ ಅರ್ಥ ಹೇಳಿದ್ದು ಹಾಗೆ ಇಲ್ಲಿ ಶಾಸನಾತ್ ತ್ರಾಯತಿ, ಈಗ ನೀನು ಮಾಡು ಅಂತ ನಿಮಗೆ ಶಾಸನ ಮಾಡುವ ಕ್ರಮದಿಂದ ನಿನ್ನನ್ನು ರಕ್ಷಿಸಲ್ಪಡ್ತಿ ಎಂಬುದಕ್ಕೆ ಬೇಕಾಗಿ ಶಾಸ್ತ್ರ ಅಂತ ಹೇಳಿದ್ದು. ಬರೇ ಶಾಸ್ತ್ರವೆಂಬುದು ಗೊಟ್ಟು ಸಂಪ್ರದಾಯ ಅಂತ ಹೇಳಿ ತಿಳ್ಕೊಳ್ಬಾರ್ದು. ನಾವು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಹಿರಿಯರಾದ ಶ್ರೀ ಬೆಳ್ಳಿ ನಾರಾಯಣ ಮಣಿಯಾಗಿ ಜೊತೆಯಲ್ಲಿ ಒಂದು ಸಂವಾದ ಮಾಡಿದ್ದೇವೆ. ತುಂಬ ಸಂತೋಷ ಕೊಟ್ಟಂತಹ ಒಂದು ಸಂವಾದ. ನಮ್ಮ ಶ್ರೋತೃಗಳಿಗೂ ಸಹ ಇದು ಇದೇ ಬಗೆಯಲ್ಲಿ ತುಂಬ ಸಂತೋಷವನ್ನು ಕೊಡುವುದು ಅಂತ ಭಾವಿಸಿಕೊಂಡಿದ್ದೇವೆ. ನಮ್ಮ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಿರಿಯರಾದ ಶ್ರೀ ನಾರಾಯಣ ಮಣಿಯಾನಿಗಳಿಗೆ ಹೃತ್ಪೂರ್ವಕವಂತಹ ಧನ್ಯವಾದಗಳು. ಅವರ ಅಮೂಲ್ಯವಾದಂತಹ ಸಮಯವನ್ನು ಹೆಚ್ಚು ಮುಕ್ಕಾಲ ಗಂಟೆ ಹೊತ್ತು ಅವರು ನಮ್ಮ ಜೊತೆಯಲ್ಲಿ ಕಳೆದಿದ್ದಾರೆ. ಕಿರಿಯರಾದ ನಮ್ಮ ಮೇಲೆ ವಾತ್ಸಲ್ಯವನ್ನು ತೋರಿದ್ದಾರೆ. ಅವರ ದೊಡ್ಡ ಮನಸ್ಸಿಗೆ ಮತ್ತೆ ಮತ್ತೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾಡದು 24ನೇ ತಾರೀಕಿನಿಂದ 29ನೇ ತಾರೀಕು ಡಿಸೆಂಬರ್ 24 ಅಲ್ಲಿ 29 2021ನೇ ಇಸವಿಯಲ್ಲಿ ನಾಡಿನಾಡಿದ್ದ ಒಂದು ಸಮಾರಂಭ ಇದು. ಇದಕ್ಕೆ ನಮ್ಮ ಊರ ಪರವೂರ ಎಲ್ಲ ಭಕ್ತರು ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲ ದಿವಸವೂ ಸಹ ಬರಬೇಕು. ನಮ್ಮ ಸುಬ್ರಹ್ಮಣ್ಯೇಶ್ವರನ ಬ್ರಹ್ಮಕಲಶೋತ್ಸವ ಬಹಳ ವೈಭವೋಪೇತವಾಗಿ ಜರುಗುವ ಹಾಗೆ ಎಲ್ಲರದ್ದು ಸಹಕಾರ ಪ್ರಾಪ್ತವಾಗಬೇಕು ಅಂತ ಅತ್ಯಂತ ಪ್ರೀತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡಿದ್ದೇನೆ. ಮತ್ತು ಮನೆಯವರ ಮತ್ತು ವ್ಯವಸ್ಥಾಪಕರ ಪರವಾಗಿ ನಾನು ಎಲ್ಲರಿಗೂ ಸಹ ಈ ಮೂಲಕವಾಗಿ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ.